ಹಾ ನಮಸ್ತೆ ಅಣ್ಣ. ನಮಸ್ತೆ ಅಮ್ಮ, ನಿಮ್ಮ ಹೆಸರು? ನನ್ನ ಹೆಸರು ಪ್ರೇಮ ಅಂತ ಅಣ್ಣ. ಪ್ರೇಮ, ಎಲ್ಲಿಂದ ಫೋನ್ ಮಾಡ್ತಿರೋದು? ನಮ್ದು ಹಳ್ಳಿ ಬಂದು ಗಂಜಿಗಟ್ಟಿ ಅಣ್ಣ, ಧಾರವಾಡ ಡಿಸ್ಟಿಕ್. ಧಾರವಾಡ. ಏನು ಮಾಡ್ಕೊಂಡಿರೋದಮ್ಮ? ನಾ ಹೌಸ್ ವೈಫ್ ಅಣ್ಣ. ಅಂದರೆ ನಮ್ಮ ತವ್ರ ಮನೆ ಅಣ್ಣ ಇದು. ಅಂದರೆ ನೀನಿಗೆ ಮಾತಾಡ್ತಿರೋದು ತವ್ರ ಮನೆಯಿಂದ? ಹಾ ಅಣ್ಣ, ತವ್ರ ಮನೆಯಿಂದ. ಏನು ಓಕೆ, ಕಾರ್ಯಕ್ರಮ ನೋಡ್ತೀರಾ? ಹಾ ಅಣ್ಣ, ನೋಡ್ತೀನಣ್ಣ, ಕೇಳ್ತಾನೆ ಇರ್ತೇನಣ್ಣ ಯಾವಾಗಲೂ. ಹೇಳ್ತಾಯಿ, ಯಾವ ಮಾತನ್ನು ಹಂಚ್ಕೊಳ್ಬೇಕು? ಅದ ಅಣ್ಣ, ನಂಗೆ ಫಸ್ಟ್ ಮ್ಯಾರೇಜ್ ಆಗಿತ್ತ ಅಣ್ಣ. ಫಸ್ಟ್ ಮ್ಯಾರೇಜ್ ಆಗಿತ್ತ, ಅದು ಸ್ವಲ್ಪ ಜಗಳ ಮಾಡ್ತಿದ್ರಣ್ಣ. ನಂಗೆ 16 ವರ್ಷಕ್ಕೆ ಮದುವೆ ಆಗಿತ್ತಣ್ಣ. ಈಗ ಎಷ್ಟು ವರ್ಷ ನಿಮಗೆ? ಈಗ ನಂಗೆ 28 ಅಣ್ಣ. 28? ಅಂದರೆ ನಿಮಗೆ ಮೊದಲನೇ ಮದುವೆ 16 ವರ್ಷಕ್ಕಾಯಿತು. ಹಾ, ಫಸ್ಟ್ ಮ್ಯಾರೇಜ್ ಬಂದು 16 ವರ್ಷಕ್ಕೆ ಆತಣ್ಣ. ಅಂದರೆ ಮನೆಯವರೇ ಮದುವೆ ಮಾಡಿದ್ದ? ಹಾ, ಮನೆಗೆಲ್ಲ ಒಪ್ಪಿ ಮದುವೆ ಮಾಡಿದ್ರಣ್ಣ. ಅಂದ್ರೆ ಅಲ್ಲ, ಯಾಕೆ ನಿಮ್ಮ ಕಡೆ 16, 15, 14ಕ್ಕೆ ಮಾಡಿಬಿಡ್ತಾರಲ್ಲ? ಹಂಗ ಅಲ್ಲ, ಈ ಕಡೆ ಹಳ್ಳಿ ಕಡೆ ಹಂಗ ಮಾಡ್ತಾರಣ್ಣ. ಅಂದ್ರೆ ಇವತ್ತಿಗೂ ಆ ಕೆಟ್ಟ ಸಂಪ್ರದಾಯ ಇವತ್ತೂ ಇದೆಯಾ? ಈಗೂ ಐತನ, ಈಗಲೂ ಐತಿ. ಹೆಣ್ಮಕ್ಳು ಕೇಳಲ್ವಾ ಅಥವಾ ವಿರೋಧ ಮಾಡಲ್ವಾ? ಮಾಡ್ತಾರಣ್ಣ, ಬಟ್ ಅವ್ರ ಮಾತು ಕೇಳೋರು ಯಾರಣ್ಣ. ಮನೇಲಿ ಬಡತನ ಬೇಗ ಕಳಿಸಿ ಬಿಡೋಣ ಅಂತಲ್ಲ ಮತ್ತೆ. ಹಾ, ಒಟ್ಟು ಹೆಂಗಾರ ಆಗ್ಲಿ, ಹೆಣ್ಮಕ್ಳು ಮನೆ ಬಿಟ್ಟು ಹೋದ್ರೆ ಸಾಕು ಅವ್ರಿಗೆ. ಮಡ್ಲಲ್ಲಿರೋ ಕೆಂಡ ಅನ್ನೋ ತರ ಅವ್ರ ಹೆಂಗಿರ್ತಾರ ಹೆಂಗೋ ಸಂಬಂಧ ಇಲ್ಲ. ಅವ್ರ ಮುದುಕಾದ್ರೂ ಸರಿ ಕೊಟ್ಬಿಡ್ತಾರ. ಅಯ್ಯೋಯ್ಯೋ, ನಂಗ ನಮ್ಮ ಹಸ್ಬೆಂಡ್ಗೆ ಎಷ್ಟು ವರ್ಷ ಬರ್ಕಣ್ಣ? ನಂಗೆ 16 ವರ್ಷ ಅವಾಗ ಮದ್ವೆ ಆಗ ಆದಾಗ, ಅವ್ರಿಗೆ 37 ವರ್ಷ. 37? ಹಾ, ಅವ್ರಿಗೆ ಮದ್ವೆ ಆದಾಗ. ಪರಮಾತ್ಮ, ಇಬ್ಬರಿಗೂ ಹೊಂದಾಣಿಕೆನೇ ಆಗ್ಲಣ್ಣ. ಅವ್ರ ಮೆಂಟಾಲಿಟಿನ ಬೇರೆ ಆಯ್ತು, ನನ್ನ ಮೆಂಟಾಲಿಟಿನ ಬೇರೆ ಆಯ್ತು. ಆದ್ರೂ ನಾವು ಹೊಂದ್ಕೊಳಕ್ ಎಷ್ಟೋ ಪ್ರಯತ್ನ ಪಟ್ರು ಕೂಡ ಅವ್ರ ಜಗಳನ ಮಾಡೋಣ. ಬರೀ ಜಗಳ ಮಾಡಿದ್ರನ್ನ ರಾತ್ರಿ ಟೈಮ್ ಮುಗಿಬಿಡ್ತಿತ್ತನ ಜಗಳ ಅದ. ಅವ್ರ ಆತರ ಅಲ್ಲಣ್ಣ, ಒಟ್ಟ ಕಂಟಿನ್ಯೂ ಜಗಳ ಇರೋದ. ಜಗಳ ಬಂದಾಗೊಮ್ಮೆ ನಮ್ ಬೇರೆ ಮಲಗಿಸ್ಬಿಡ್ತಾರಣ್ಣ. ಬೇರೆ ಬೇರೆ ನನ್ ಬೇರೆನ ಮಲಗಿಸ್ಬಿಡೋದಣ್ಣ. ಬೇರೆ ಕಡೆ ಮಲ್ಕೊ, ಬೇರೆ ಮಲ್ಕೋ. ಓಕೆ ಓಕೆ ಓಕೆ, ಬೇರೆ ಕಡೆ ಮಲಗಿಸ್ತಾ ಇದ್ರು. ಹಾ ಅಣ್ಣ, 15 ದಿನ 1 ತಿಂಗಳ ಹಿಂಗದು ಅಣ್ಣ. ನಂಗ ಸ್ವಲ್ಪ ಮದುವೆ ಆಗಿಂದ 1 ವರ್ಷ ಆದ್ಮೇಲೆ ನಾ ಹೆದರ್ಕೊಂಡಿದ್ದೆ ಅಣ್ಣ. ಶವ ನೋಡಿ ಹೆದರ್ಕೊಂಡಿದ್ದೆ ಅಣ್ಣ. ಹೆದರ್ಕೊಂಡಾಗ ನಂಗೆ ವಿಪರೀತ ಭಯ ಆಗೋದಣ್ಣ. ಅಂತ ಭಯದಾಗೂ ಕೂಡ ಇವರು ನಂಗ ಬೇರೆ ಮಲಗಿಸೋರ, ನಂಗ್ ಮತ್ತೊಟ ಅವ್ರು ಭಯ ಪಡಿಸೋರ. ಹೆಂಗಂಗೋ ಅಣ್ಣ, ಹೆಂಗಂಗೋ ಮಾಡಿ ನರಕ ದಾಟಿ ಬರ್ಬೇಕಂದ್ರ ಅಣ್ಣ. ನಮ್ ಮನ್ಯಾಗ ನಾ ಮತ್ತು ಕಳ್ಸೋರಣ್ಣ ಗಂಡ ಮನೆಗೆ. ಹೋಗ ಗಂಡನ ಮನೆಯಾಗ ಇರ್ಬಾರ್ದು ಅಂತ ಮತ್ತು ಕಳ್ಸೋರಣ್ಣ. ನಾ ಮತ್ತು ಹೋಗಕ್ಕೆನ, ಒಂದ್ 2-3 ತಿಂಗಳ ತವ್ರ ಮನೆಗಿದ್ದ ಮತ್ತು ಗಂಡ ಮನೆಗೆ ಹೋಗಕ್ಕೆನ. ಅಂದ್ರೆ ನೀವು ತವ್ರ ಮನೆಗೆ ಆಗಾಗ ಬರ್ಲಿಕ್ಕೆ ಏನ್ ಕಾರಣ? ಮತ್ತ ಅವ್ರು ಜಗಳ ಮಾಡ್ತಿದ್ರಲ್ಲ, ಜಗಳ ಮಾಡಿ ಮಾಡಿ ಕಳಿಸ್ತಿದ್ರ. ಅವರೇ ಕಳಿಸ್ತಿದ್ರ? ಹಾ, ಅವರೇ ಕಳಿಸ್ತಿದ್ರ. ಅಲ್ಲ, ನಾ ಸಣ್ಣ ಹುಡುಗಿ ಅಲ್ಲ, ನಂಗೇನ್ ಗೊತ್ತಾಗುತ್ತಲ್ಲ. ಜಗಳ ಮಾಡಿದ್ರೆ ನಿನ್ ಧ್ವನಿ ಕೇಳ್ತಾ ಇಲ್ಲಮ್ಮ. ಯಾರ್ದಾರ ಒಬ್ಬರ ಆಶ್ರಯ ಬೇಕಲ್ಲ ನಮ್ಗೆ. ಅದಕ್ಕ ನಂಗ ಕಳಿಸ್ತಿದ್ರೆ ಮತ್ತ ನಂಗ ಸರಿ ಬಿಡ ಅಂತ ನಾ ಊರಿಗೆ ಬರ್ತಿದ್ದೆ ಅಲ್ಲ. ಊರ್ ಬರ್ತಿದ್ದೆ ಮತ್ತ ಅವ್ರ ಹಂಗ ಹೋಗ್ತಾನ ಇದೆ. 8 ವರ್ಷ 6 ವರ್ಷ ಹಂಗ ಹೋಗ್ತಾನ ಇದೆ. ಓಕೆ, ಹಂಗ ಹೋಯ್ತಿ. ಮತ್ ನನ್ಗೆ 25 ವರ್ಷಕ್ಕೆ ಮತ್ತೊಂದು ಮ್ಯಾರೇಜ್ ಆತಾನ. ಅಂದ್ರೆ ಆ ಮೊದಲ ಸಂಬಂಧ ಬಿಟ್ಟು ಹೋಗ್ಲಿಕ್ಕೆ ಏನ್ ಕಾರಣ? ಬಿಟ್ಟು ಹೋಗ್ಲಿಕ್ಕನ್ನ ಅವ್ರಿಗೆ ಪಾಪೂನ ಬ್ಯಾಡ ಅಂದ್ರನ್ನ ಅವ್ರು. ಅಂದ್ರೆ ನಿಮಗೆ ಅಷ್ಟೊಂದು ಮಗು ಆಗಿತ್ತ? ಇಲ್ಲಣ್ಣ, ಮಕ್ಕಳ ಬ್ಯಾಡ ಅಂದ್ರ ಅವ್ರ. ಮಕ್ಕಳ ಬ್ಯಾಡ ಅಂತಂದ ಅದಕ್ ಮಕ್ಕಳಾಗಕ್ ಏನ್ ಮೇನ್ ಕಾರಣ ಅವ್ರು, ಅದನ್ನ ಹೊರಗ್ ಹಾಕ್ತಿದ್ರನ್ನ ಅವ್ರು. ನನ್ ಗೊತ್ತಾಗ್ತಿದ್ದಿಲ್ಲ ಅದು ಸಣ್ಣಕ್ಕೆಲ್ಲ. ನಂಗೇನ್ ಗೊತ್ತಾ ಅದಕ್ಕ ಮಕ್ಕಳಾಗ್ತಾವ್ ನನ್ ಗೊತ್ತಿದ್ದಿಲ್ಲ ಅದು. ನಂಗ ಅದನ್ನ ತಿಳ್ಕೊಬೇಕಂದ್ರ ನಾ 3-4 ವರ್ಷ ಹೋತ್ ನನಗ. ಓಕೆ ಓಕೆ, ಅದು ಏನ್ ಮಾಡಿದ್ರ ಮಕ್ಕಳಾಗ್ತಾವ್ ಅಂತ ನಾ ಅದನ್ನ ತಿಳ್ಕೊಳಕ್ 3 ವರ್ಷ ಹೋತ್ ನನಗ. ನಂಗೂ ಯಾರೋ ಒಬ್ರು ಹೇಳಿದ್ರ, ನಮ್ ಏರದೊಳಗ ಒಬ್ಬೇಕ ಅಕ್ಕ ನಂಗ ಕೇಳಿಲ್ಲ. ಮತ್ತ 3 ವರ್ಷ ಆತ್ ಮದ್ವೆ ಆಗಿ ಮಕ್ಕಳಾಗಿಲ್ಲ ಅಕ್ಕ ಅಂತ ಕೇಳಿದ್ರ. ಅಕ್ಕ ನಂಗ ಹಿಂಗ್ ಮಾಡ್ತಾರ ಅವ್ರು ಮತ್ತ ಅಂತಂದ್ಯಾ ನನ್. ಅಂದಾಗ ಅವ್ರ ಅವಾಗ ಹೇಳ್ಕೊಟ್ರ ನಂಗ, ಹಿಂಗಾದ್ರೆ ಮಕ್ಕಳಾಗಂಗಿಲ್ಲ, ಮತ್ತ ಗಂಡ ಹೆಂಡತಿ ಸೇರಿದಾರಲ್ಲ ಅದು ಬೀಡಿಂಗ್ ಹೊರದ ಹಾಕ್ಬಾರ್ದ ಇವ್ರಿನ್ನ, ಹಾಕಿದ್ರ ಮತ್ತ ಮಂಗ ಮಕ್ಳ ಹೆಂಗ ಆಗ್ತಾವ ನಿಂಗಂತ ಎಲ್ಲ ತಿಳಿಸೇದ್ರಕ್ಕ ಅಣ್ಣ ಅವ್ರಂಗ. ಎಲ್ಲಾ ತಿಳಿಸಿ ಹೇಳಿದ್ಮ್ಯಾಲ ನಂಗ ಆಮೇಲೆ ಕೇಳಾಕತ್ ನಾನು ಹಂಗ್ಯಾಕ್ ಮಾಡ್ತೀರಂತಂದ. ನಾ ಹಂಗ ಮಾಡುದ ಬೇಕಂದ್ರೇನ ಬ್ಯಾಡ ಅಂದ್ ಬಿಡ, ನಿಂಗ ಅಷ್ಟಕ್ಕೂ ಮಕ್ಳು ಬೇಕಂತಂದ್ರ ಯಾರ್ದ್ರ ಹತ್ರ ಮಲ್ಕೊಂಡ ಮಕ್ಳು ಹಡ್ಕೊಂಡ್ ಅಂತಂದ್ರ. ಅವ್ರೇ ಹಾ ನಮ್ ಹಸ್ಬೆಂಡ ಅಂದ್ರ ಸತ ಹಸ್ಬೆಂಡ ಅಂದ್ರ.
ಮತ್ತೆ ಹಸ್ಬೆಂಡ್ ಅಂತಾರ ಅಂದ್ರಕ ನನ್ನ ಮನಸ್ಸಿಗೆ ನೋವು ಆಗೋದಲ್ಲಣ್ಣ. ಮತ್ತೆ ನಾವ್ರು ಹೊರಗೆ ಹೋಗ್ತಿದ್ರಲ್ಲ ಗಂಡ್ ಮಕ್ಕಳು ಮನ್ಯಾಗ ಕುಂದಿರ್ಸಿ ನನ್ ಬೇಕಂತ ಪರೀಕ್ಷೆ ಮಾಡಕನ ಕೆಲ್ಸಕ್ಕೆ ಹೋಗ್ತಿದ್ರು ಅವ್ರ ಮನ್ಯಾಗ ಗಂಡ್ ಮಕ್ಳು ಕುಂದಿರ್ಸಿ ಹೋಗೋದ. ಯಾವ ಗಂಡ್ ಮಕ್ಳು? ಓನ್ಯಾನರಣ್ಣ ಓನ್ಯಾಗ ಗಲಿ ಒಳಗಿರ್ತಾರಲ್ಲ. ಅಂದ್ರೆ ವಯಸ್ಸಾಗಿರೋರ? ವಯಸ್ಸಂದ್ರೆ ಮಿಡ್ಲ ನಮ್ಮ ಹಸ್ಬೆಂಡ್ ಕಿಂತ ಒಂದ್ ಎರಡ್ ಮೂರು ವರ್ಷ ಇಷ್ಟು ದೊಡ್ಡವ್ರು ಅಷ್ಟೇ. ದೊಡ್ಡವರು ಮತ್ತೆ ಸಣ್ಣವರು ಸಣ್ಣವರು ಇದ್ರು ಒಬ್ರ ರಮೇಶ ಅಂತೇಳಿ. ಬಟ್ ಬೇಕಂತಾನೆ ಅಲ್ಲಿ ನಿಮ್ಮ ಮನೇಲಿ ತಂದು ಬೇಕ್ ಬೇಕಂತಾನೆ ಕುಂದಿರ್ಸೋ ಕುಂದಿರ್ಸಿದ್ರ ಅವ್ರು ಬಂದಾಗ ಬರ್ತೇನೆ ತಡಿ ಅಂತಂದು ಹೋಗ್ಬಿಡೋದನ್ನ ನಮ್ನಿಬ್ರು ಕುಂದಿರ್ಸಿ. ಏನ್ ಉದ್ದೇಶ ಏನು ಅವ್ರದ್ದು? ಉದ್ದೇಶ ಏನಂತಂದ್ರೆ ನನ್ನ ಮೇಲೆ ಡೌಟ್ ಪಡೋದು ಏನ್ ಮಾಡ್ತಾಳಕಿ ಅಂತಂದ ಅಬ್ಸರ್ವ್ ಮಾಡೋದು ನನ್ನ. ಬಟ್ ನಾ ಆತರ ಇಲ್ಲನ್ನ ಆತರ ಇದ್ರ ನಾ ಹಂಗ್ ಮಾಡ್ಬೋದಿತ್ತ. ನಾವ್ ಫ್ರೆಂಡ್ ಇದ್ರ ರಮೇಶ ಅಂತೇಳಿ ಅವ್ರು ಬಾಳ ಕ್ಲೋಸ್ ಅನ್ನ ನಂಗ ಎಲ್ಲಾ ಹೇಳ್ಕೊತಿದ್ದೆ ಅನ್ನ ಅವ್ರಿಗೆ ಹಿಂಗ ಹಿಂಗ್ ಮಾಡ್ತಾರ ಹಿಂಗಿಲ್ಲ ಅಂತ. ಅವ್ ಸ್ವಲ್ಪ ಹಂಗ ಸೈಕೋ ಇದ್ದಂಗ ಅದ ನಾ ನಮ್ಗ ಅವಾಗ ಗೊತ್ತಿತ್ತ ಕೊಡಬಾರ್ದ ಮಾಡಿಸ್ಬಾರ್ದಂತ ನಮ್ ಉದ್ದೇಶ ಐತ. ಆದ್ರ ಏನೋ ಒಂದ್ ನಿನ್ ಜೀವನ ಹಾಳು ಮಾಡಬಾರ್ದಂತ ಸುಮ್ನಾದ್ವಿ ನಾವು. ಮಾಡ್ಕೊಲಿ ಬಿಡ ಸುಧಾರಿಸ್ಬೋದು ಹೆಂಡತಿ ಮಾಡ್ಕೊಂಡಿದ್ದಾರ ಅಂತಂದ ಸುಮ್ನಾದ್ವಿ ನಾವ. ಮತ್ತ ಸುಧಾರಿಸೋಣಲ್ಲ ಅಂತಂದ ನಂಗ ಪದೇ ಪದೇ ಹೇಳೋರನ್ನ ಅವ್ರ ರಮೇಶ ಅಂತೇಳಿ ಪದೇ ಪದೇ ಹೇಳೋರ ನಂಗ. ಆದ್ರೂ ನನ್ನ ನಮ್ಮ ಮನ್ಯಾಗ ಏನನ್ನ ಹೋಗು ಹೋಗು ಗಂಡ ಮನೆಗೆ ಅಂತಂದ ಮತ್ತು ಕಳ್ಸೋರನ್ನ ಮತ್ತು ಇಲ್ಲಿ ನಂಗ್ ನಿಂದಿರ್ಲಾರ್ದಂಗ ಮಾಡ್ರ ನಮ್ಮ ಮನ್ಯಾಗ ತವ್ರನ್ಯಾಗ ನಾನಾಗ ನಾನ ನನ್ ಗಂಡ ಮನೆ ಕಳಿಸ್ರಿ ಅನ್ನೋಂಗ ನನಗ್ ಮಾಡ್ತಿದ್ರು ಮನ್ಯಾಗ. ಅಂದ್ರೆ ತವ್ರ ಮನೆಯವರು ಕೂಡ ಅಲ್ಲಿಗೆ ಹೋಗ್ಲಿ ಅಂತ ಹಿಂಸೆ ಮಾಡ್ಯಾರ ಅಲ್ಲಿಗೆ ಹೋಗ್ಲಿ ಅಂತ. ಅಲ್ಲಿಗೆ ಹೋಗ್ಲಿ ಅಂತ ನಮ್ಮ ಅಪ್ಪಾರು ಅಷ್ಟಿದು ಇಲ್ಲನ್ನ ನಮ್ಮ ಅಪ್ಪ ನಮ್ ಜೊತೆ ಇಲ್ಲ. ಈಗ ನಾನು ನಮ್ಮ ತಮ್ಮ ನಮ್ಮ ಮಮ್ಮಿ ಅಷ್ಟೇ ಬೇರೆ ಬೇರೆ ಮನ್ಯಾಗ ಅದೇವನ್ನ. ನಮ್ಮ ನಮ್ಮ ಪಪ್ಪ ಇದ್ದ ಅವ್ರದ ಅಣ್ಣಾರ ಮನ್ಯಾಗ ಅದಾರ. ಅವ್ರ ಫ್ಯಾಮಿಲಿ ಅವ್ರು ಅವ್ರ ಜೊತೆ ಅದಾರ ನಮ್ಮ ಜೊತೆ ಬರಲ್ಲ ಅವ್ರು. ಈಗ ಹೊಲಾನು ಕೊಡವಲ್ರ ನಮ್ಮ ತಮ್ಮಗ. ಇಷ್ಟೆಲ್ಲಾ ಪ್ರಾಬ್ಲಮ್ ಆದ್ರೂ ಕೂಡ ಅಲ್ಲ ನಂಗ ನಮ್ಮ ಮಾಮ ನಮ್ಮ ಸಹೋದರ ಮಾವರನ್ನ ಸಹೋದರ ಮಾವ ಸಣ್ಣ ಹುಡುಗಿ ಐತಿ ಮತ್ತ ಹಿಂಗೆಲ್ಲ ಆದ್ರ ಮತ್ತ ಮಕ್ಕಳ ಬೇಡಂದ್ರ ಅವ್ನ ಕೂಡ ಕಳ್ಸೋದ ಹೆಂಗ. ನಾವ್ ಅಲ್ಲೇ ಅಲ್ಲ ಅಂದೆ ನಾ ಮನ್ಯಾಗ ಇರ್ತಲ್ಲ ಸಾಯ್ತಿ ನೋಡ್ತು ನಾನು ಅಂತ ಹೋಗಂಗಿಲ್ಲ ಅಂತಂದೆ. ಯಾಕಂದ್ರ ನಾ ಹೊಡಿದು ಬಡಿದು ಹಿಂಗ್ ಬೇರೆದವ್ರ ಕಣ್ಮಕ್ಕ ತಂದು ಕುಂದರ್ಸೋದು ಮನಸ್ಸು ಚಂಚಲ ಆಗ್ತದಲ್ಲ ನಮ್ದು. ಒಂದ್ ಸೆಕೆಂಡ್ ಚಾರ್ ಬಿಟ್ರ ನನ್ ಮೇಲೆ ತಪ್ಪಿಸ್ಬಿಡೋರು ಹಿಂಗ್ ಮಾಡ್ತಾಳಕ್ಕೆ ನಾವ್ ಹೆಂಗ್ ಇಟ್ಕೋಬೇಕು ಮನ್ಯಾಗ ಅಂತಂದ. ಅಂದ್ರೆ ಅದೊಂದು ಕಳಂಕ ಬರ್ಲಿ ಅಂತ ಕಳಂಕ ಬರ್ಲಿ ಅಂತ ಬಹಳ ಪ್ರಯತ್ನ ಪಟ್ಟಣ್ಣ ಅವ್ರು. ನಾನು ಬಟ್ ಆತರ ಮಾಡ್ಲಿಲ್ಲ ನನ್ನ ಹುಷಾರೊಳಗ ನಾ ಇದ್ದ ಇದ್ರಂದ್ರೆ ನನ್ನ ಸುಮ್ನ ಮಾತ ಕುಂದರ್ಸಿ ಹೋಗ್ತಿದ್ರ ಅವ್ರ ಪಾಡಿಗೆ ಅವ್ರು ಕುಂದಿರ್ತಿದ್ರು ನಮ್ಮ ಪಾಡಿ ಹೇಳ್ಕೊಂಡು ಕುಂದಿರ್ತಿದ್ದ ನಾನು. ಬಟ್ ನೀವು ಯಾಕೆ ಬಂದಿದ್ದೀರಾ ಅಂತ ನೀವು ಕೇಳ್ತಿರ್ಲಿಲ್ವಾ? ಅಂದ್ರೆ ನಾ ಓನ್ಯಾಗ ನಂದಿ ಅಲ್ಲ ಮತ್ತೆ ಹೋಗೋರು ಬರೋ ಇರುತ್ತಲ್ಲ ಮತ್ತೆ ಟಿವಿ ನೋಡ್ಕೊಂಡು ಕುಂದಿರ್ತಿದ್ರೆ ಟಿವಿ ಇದ್ರಿಕಿಲ್ಲ ಅವ್ರ ಮನ್ಯಾಗ ಟಿವಿ ನೋಡ್ಕೊಂಡು ಕುಂದಿರ್ತಿದ್ರೆ ಕುಂದಿರ್ತಾರ ಬಿಡ ಅಂತ ಹಿಂಗ ತಿಳ್ಕೊಂತಿದ್ದೆ ನಾ. ಓಕೆ ಓಕೆ ನಂಗೆ ಆ ಥರ ಥಿಂಕಿಂಗ್ ಬರಲಿಲ್ಲ ನಾ ಯಾಕಂದ್ರೆ ಅಷ್ಟೆಲ್ಲ ವಿಚಾರ ಮಾಡೋ ಶಕ್ತಿ ನನಗೆ ಇರ್ಬೇಕಲ್ಲ ನಾವು. ಓಕೆ ಆ ಸಂಬಂಧ ಡೈವರ್ಸ್ ಆಯ್ತಾ ಅಥವಾ? ಹಾಂ ಡೈವರ್ಸ್ ಅಂದ್ರೆ ನಾನು ಇದು ಹಿರಿಯರ ಮಧ್ಯೆ ಮುಗಿತಾನ ಇದು. ಅಂದ್ರೆ ಅಂತದ್ದೇನು ಡೈವರ್ಸ್ ಆಗಲಿ ಬಟ್ ಮಾತುಕತೆಯಲ್ಲಿ ಮುಗಿದು ಮಾತುಕತೆಯಿಂದ ಒಂದು ಚಂದ ಸ್ವಲ್ಪ ಸಿಂಪಲ್ ಆಗಿ ಒಂದು ಬಾಂಡ್ ಪೇಪರ್ ತರಿಸಿ ಡಿವೋರ್ಸ್ ಮಾಡಿದ್ರನ್ನ ಮತ್ತೆ ಸೆಕೆಂಡ್ ಮ್ಯಾರೇಜ್ ಆಗ್ಯತ ನನಗೆ. ಓಕೆ ಅದಾದ ಮೇಲೆ ತಕ್ಷಣ ಸೆಕೆಂಡ್ ಮ್ಯಾರೇಜ್ ಆಯ್ತಾ? ಆದ ತಕ್ಷಣ ಆಗ್ಲಿಲ್ಲನ್ನ ಒಂದ್ ಎರಡು ಒಂದ್ ವರ್ಷ ಆಯ್ತ ನಮ್ಮ ಮನೆ ಒಂದ್ ವರ್ಷ ಎರಡು ವರ್ಷ ಐತೆ. ಅವ್ರು ಹೇಗೆ ಪರಿಚಯ? ಅವ್ರು ನೋಡಕ್ ಬೈದ್ರನ್ನ ನಂಗ ಅಂದ್ರೆ ಬ್ರೋಕರ್ ಬ್ರೋಕರ್ ವತಿಯಿಂದ ಬೈದ್ರನ್ನ ನೋಡಕ್ ಅವ್ರು. ಅಂದ್ರೆ ಅವ್ರು ಜೈನ್ರನ್ನ ಜೈನರು. ನಮ್ದ ಬಡಿಗೇರ್ ಜಾತಿ ಬರ್ತಿದ್ದಲ್ಲ ಬಡಿಗೇರ್ ಬರ್ತಿತ್ತಲ್ಲ ಫಸ್ಟ್ ಮ್ಯಾರೇಜ್ ಬಡಿಗೇರ್ ಜೊತೆನ ಆಗಿತ್ತ ಸೆಕೆಂಡ್ ಮ್ಯಾರೇಜ್ ಬಂದ ಜೈನ ಜೊತೆ ಆತನ. ಹೇಳಮ್ಮ ಮುಂದುವರ್ಸು. ಅದನ್ನ ಏನನ್ನ ಮದಿ ಮಾಡ್ಕೊಂಡ್ರು ನಮ್ಗ ದಾಂಪತ್ಯ ಸುಖನ ಸಿಗ್ತಾ ಇಲ್ಲ. ನಮ್ಗು ಎಲ್ಲಾರಂಗ್ ಇರ್ಬೇಕು ಎಲ್ಲಾರಂಗ್ ಇದು ಮಾಡ್ಬೇಕು ಖುಷಿ ಖುಷಿ ಇರ್ಬೇಕು ಗಂಡನ ಜೊತೆ ಹಂಗ್ ಮಾತಾಡ್ಬೇಕು ಹಿಂಗ್ ಮಾತಾಡ್ಬೇಕಂತ ಬಾಳ ಆಸೆ. ಅವ್ರು ಮಾತಾಡ ಹಂಗೆ ಇಲ್ಲ ನಾ ಸುಮ್ಮನೆ ಇದ್ಬಿಡ್ತಾರ ನಾ ಹತ್ತು ಮಾತಾಡ್ರೆ ಅವ್ರು ಒಂದು ಮಾತಾಡ್ತಾರ ಎತ್ತುವೇ ಇಲ್ಲ ನಾ ಅವ್ರ ಎದ್ರೋಗು ಎತ್ತುವಿಲ್ಲ ಬಾಳ ಅಂದ್ರೆ ಬಾಳ ಬೇಜಾರ ಮಾಡತ್ತಾರ ನನ್ನ. ಅಲ್ಲ ತಾಯಿ ಈಗ
ಹೌದು, ನೀನು ಹೇಳ್ತಿರೋದು ಅರ್ಥ ಆಗುತ್ತೆ, ನಿಜ. ಆದರೆ ಈಗ ಒಂದು ಸಂಸಾರ, ಬಹುಶಃ ಎರಡನೇ ಮದುವೆ ಅಂತ ಆದಾಗ ನೀನಿಗೇನು ಪ್ರಾಬ್ಲಮ್ ಹೇಳ್ತಾ ಇದೆಯಾ, ಅವ್ರು ಸರಿಗೆ ಮಾತಾಡಲ್ಲ, ಬಹುಶಃ ಇದಕ್ಕಿಂತ ಇನ್ಯಾವುದೋ ದೊಡ್ಡ ದೊಡ್ಡ ಘೋರ ಸಮಸ್ಯೆ ಬಂದರೆ ಅದು ಬಹಳ ದೊಡ್ಡ ಶಾಪ ಅಮ್ಮ. ಈಗ ಆತ ಏನು ಒಡೆದು ಬಡ್ದು, ಓ ನೀನು ಅವನ ಜೊತೆ ಇದ್ದವಳು ಅಥವಾ ನೀನು ಮೊದಲೇ ಮದುವೆ ಆದವಳು, ನೀನು ಸರಿ ಇಲ್ಲ ಅಂದರೆ ಇಂಥದ್ದೇನೋ ಬರುವ ಮುಂಚೆ ಈ ಚಿಕ್ಕ ಪುಟ್ಟ ವಿಚಾರ ಇದು ಪ್ರಾಬ್ಲಮ್ ಅಲ್ಲ ಅಮ್ಮ, ಅದು ಆತನ ಸ್ವಭಾವನೋ ಅಥವಾ ನೀವು ಮುಂದೆ ಸರಿ ಹೋಗ್ತಿರೋ, ನಾನು ಹೇಳ್ತಲ್ಲ ಅದೊಂದು ಪ್ರಾಬ್ಲಮ್ ಅಲ್ಲ. ನೀನು ಅದೊಂದು ಪ್ರಾಬ್ಲಮ್ ಅಂತ ಭಾವಿಸ್ಕೊಂಡು ನೀನು ಅದು ದೊಡ್ಡ ಮಾಡಿ ಮತ್ತವರು ಮನೆಗೆ ಹೋಗಿ ನರ್ಕ ಅನುಭವಿಸ್ಬೇಡ, ಅರ್ಥ ಮಾಡ್ಕೊ. ಯಾಕಂದರೆ ಯಾವುದು ಪ್ರಾಬ್ಲಮ್, ಯಾವುದು ಒಂದು ಚಿಕ್ಕ ಚಿಕ್ಕ ಸಂಗತಿ ಅನ್ನೋದನ್ನು ವಿಭಾಗಿಸೋದನ್ನು ಅಥವಾ ಅದರ ವ್ಯತ್ಯಾಸವನ್ನು ತಿಳ್ಕೊಳ್ಳೋದನ್ನು ನಾವು ಮರೆತು ಬಿಟ್ಟರೆ ಬಹಳ ದೊಡ್ಡ ತಪ್ಪಾಗಿಬಿಡ್ತವೆ. ಈಗ ಆತ ಮಾತಾಡಲ್ಲ ಅಥವಾ ಅಂಥದ್ದು ನನ್ನ ಜೊತೆ ಯಾವಾಗಲೂ ಚೆನ್ನಾಗಿರಲ್ಲ ಅಥವಾ ನೀವೇನೇನೋ ಬೇರೆ ಬೇರೆ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಿದ್ದೀರಾ, ನಿಜ. ಬಟ್ ಕಾಲಕ್ರಮೇಣ ಅದು ಸರಿ ಹೋಗ್ಬೋದು. ಯಾಕಂದರೆ ಇಂಥದ್ದೇನು ಮಾತಾಡ್ತಿಲ್ಲ ಇದು ಎಲ್ಲದಕ್ಕಿಂತ, ಅಯ್ಯೋ ನನಗೆ ಒಡಿತಾವನು ಸರ್, ಮೊದಲನೇ ಸಂಬಂಧವನ್ನು ಇಟ್ಕೊಂಡು ನನ್ನನ್ನು ಅಯ್ಯೋ ಅನ್ನಿಸ್ತಾ ಇದ್ದಾನೆ, ನನ್ನನ್ನು ಒಡೆದು ಆಚೆ ಆಗುತ್ತಿದ್ದಾರೆ, ಇದು ಬಹಳ ದೊಡ್ಡ ಸಮಸ್ಯೆ ಅಂತ. ಹೌದಲ್ವಾ? ನಾನು ಅದನ್ನೇ ಹೇಳ್ತಾ ಇರೋದು. ನೀನು ಪುಣ್ಯ, ನೀನು ಹೇಳ್ತಾ ಇರೋ ಸಮಸ್ಯೆಗಳು ಮಾತಾಡ್ತಿಲ್ಲ ಅದು ಇದು ಅಂತಿದೆಯಾ, ಇವು ಸಮಸ್ಯೆನೇ ಅಲ್ಲ. ನೀನೊಂದು ಹೆಣ್ಣಾಗಿ ನಿನಗೆ ನಿರೀಕ್ಷೆ ಇದಾವ ನಿಜ. ನನ್ನ ಹಣೆ ಬರೆದಾಗ ಸುಖ ಅನ್ನೋ ದೇವ್ರು ಬರ್ದಿಲ್ಲ, ನಂಗೆ ಫಸ್ಟ್ ಮ್ಯಾರೇಜ್ ಒಳಗೆ ಸಿಕ್ತೈತಿ ಅಂತ ಸಿಕ್ಕಿದ್ರು, ನಾವು ಅಲ್ಲೇ ಅಂತ ಎಷ್ಟು ಹಠ ಬಿದ್ರು ನನಗೆ ಮದುವೆ ಮಾಡಿದ್ರಣ್ಣ. ಅಲ್ಲಮ್ಮ ನಿನ್ನ ಪ್ರಕಾರ ಏನಮ್ಮ ಸುಖ ಅಂದ್ರೆ ಏನಮ್ಮ? ನೋ ನೀನ್ ನಾನು ಹೇಳೋದು ಕೇಳು, ನಿನ್ನ ಆ ಕಥೆಯೆಲ್ಲ ನಾನು ಕೇಳ್ತೀನಿ. ಏನು ನಿನ್ನ ಪ್ರಕಾರ ಸುಖ ಅಂದರೆ ಏನು? ಬಹುಶಃ ಇವತ್ತು ನಿನ್ಗೆ ಮೂರು ಹೊತ್ತು ಊಟ ಇದೆ, ಗಂಡ ಅಂತ ಇದ್ದಾನೆ, ತವ್ರು ಮನೆ ಅಂತ ಒಂದಿದೆ, ಎಲ್ಲವೂ ಚೆನ್ನಾಗಿದೆ, ಆ್ಯಂಡ್ ಸಂಸಾರದಲ್ಲಿ ಏನೇನು ಆಗಬೇಕೋ ಅದು ಆಗುತ್ತೆ ಅಥವಾ ಆಗಿದೆ ಅಥವಾ ಮುಂದೆ ಆಗುತ್ತೆ ಅದೆಲ್ಲ ಬಿಟ್ಬಿಡೋಣ, ಅದು ಆಗುತ್ತೆ. ಏನು ನಿನ್ನ ಪ್ರಕಾರ ನಿನ್ಗೆ ಇನ್ನೇನು ಬೇಕು? ಏನು ಸುಖ ಅಂದರೆ ಏನು ಬೇಕು? ಮತ್ತೆ ಗಂಡ ಇಂತಿ ಮೇನ್ ಪಾಯಿಂಟ್ ಹಂಗಿರ್ಬೇಕಲ್ಲ, ಹಂಗಿರೋದನ್ನ ತಂಪಾಡ್ತಾ ಮಲ್ಕೊಂಡ್ಬಿಡುದನ್ನ ನೈಟ್ ಟೈಮ್ ಅನ್ನ ತಂಪಾಡಿತ ಮಲ್ಕೊಂಡ್ಬಿಡುದು, ಬಾಜು ಕೇಳ್ ಮಲ್ಕೊಂಡ್ರು ಸಂಬಂಧ ಇಲ್ಲ. ಅದಕ್ಕೆ ಯಾಕೆ ಹಿಂಗ್ ಮಾಡ್ತೀರಿ ಅಂತ ಕೇಳಿದ್ರ, ಸುಮ್ಮನ ಏನು ಇಲ್ಲ, ಹಂಗ ಬ್ಯಾಸರ ಆಗೈತಿ, ಏನೋ ಒಂದ್ ದಿನ ಒಂದ್ ಏನ ಒಂದ್ ಕಾರಣ ಹೇಳ್ತಾನ. ನಾನ ಬಲವಂತ ಮಾಡನ್ನ ಇದು ಮಾಡ್ಕೋಬೇಕನ್ನ, ಯಾಕಂದ್ರೆ ನನಗೂ ಒಂದ್ ಮಗು ಬೇಕಲ್ಲಣ್ಣ. ನೀನು ಹೇಳ್ತಾ ಇರೋದು ಅರ್ಥ ಆಗುತ್ತೆ ತಾಯಿ. ನಾನೊಬ್ಬ ನಿನ್ನನ್ನು ಅರ್ಥ ಮಾಡ್ಕೊಳ್ಳೋನಾಗಿ ಹೇಳ್ತಾ ಇದ್ದೀನಿ. ಈ ವಿಚಾರಗಳನ್ನು ನೀವಲ್ಲಲ್ಲಿ ಅಲ್ಲಿ ಸರಿ ಮಾಡಿಕೊಳ್ಬೇಕೇ ಹೊರತು, ಹೌದು ನಿನಗೆ ಆತ ಪ್ರೀತಿ ಕೊಡ್ತಾ ಇಲ್ಲ ಅಥವಾ ನಿನ್ನನ್ನು ಸರಿಯಾಗಿ ಗಮನಿಸ್ತಾ ಇಲ್ಲ ಅಥವಾ ನಿನಗೆ ಕಾಯಿಲೆ ಬಂದಾಗ ಶುರುಶ್ರೂಷೆ ಮಾಡ್ತಾ ಇಲ್ಲ ಅಥವಾ ನಿನ್ನನ್ನು ಪೋಷಣೆ ಮಾಡ್ತಾ ಇಲ್ಲ, ತಲೆ ಸವರಿ ಪ್ರೀತಿಯಿಂದ ನೋಡ್ಕೊಳ್ತಾ ಇಲ್ಲ ಅನ್ನೋದು ಹೌದು. ಒಂದು ಹೆಣ್ಣಿಗೆ ಹಣ ಆಸ್ತಿ ಅಂತಸ್ತಿಗಿಂತ ಇಂಥ ಪ್ರೀತಿಗಳು ಆಕೆಗೆ ಬಹಳ ಸುಖ ಖುಷಿ ಕೊಡ್ತವೆ. ಹಂಗೇನಿಲ್ಲ ಅಂತಾರ ನಮ್ಮ ಮಕ್ಕಳು, ಮತ್ತೆ ಹಂಗಂದ್ರು ಕೂಡ ನಮ್ ಜೊತೆ ಯಾಕೆ ಚಂದ ಇರ್ತಾರಣ್ಣ, ಅವ್ರು ಚಂದಾಗ ಇರ್ತಾನೆ ಇಲ್ಲ ಅವ್ರು. ನೋಡಮ್ಮ ಕೇಳಿಸ್ಕೊಳಮ್ಮ, ಇದು ಬಹುಶಃ ನಿನ್ನದೇನು ಅಥವಾ ನಿನ್ನ ಕಡೆಯಿಂದ ಏನೋ ತಪ್ಪಾಗಿದ್ರೆ ನಾನು ಬಿಡಿಸಿ ಹೇಳ್ಬೋದು ತಾಯಿ. ನೀನು ಮಾತಾಡ್ತಿರೋದು ಆತನ ಬಗ್ಗೆ, ನನ್ನ ಜೊತೆ ಮಾತಾಡ್ತಿರೋದು ನೀನು, ಹೌದಲ್ವಾ? ನಾನು ಆತನಲ್ಲಿ ಏನೋ ವಿಚಾರ ಇದ್ದಾಗ ಅಥವಾ ಆತನದೇನೋ ತಪ್ಪು ನಡವಳಿಕೆ ಇದ್ದಾಗ ನಿನಗೇನೋ ಬಿಡಿಸಿ ಹೇಳಿದ್ರೆ ಅದು ಆತನಿಗೆ ತಲುಪೋದಿಲ್ಲ. ಆದರೆ ನಾನು ನಿನಗೆ ಹೇಳ್ಬೋದು, ಸತ್ಯ ಹೇಳ್ತೀನಿ, ಬಹುಶಃ ನಿನ್ನ ಪಾಲಿಗೆ ಗೊತ್ತಿಲ್ಲ, 16 ವರ್ಷಕ್ಕೆ ನೀನು ಹುಟ್ಟಿರೋ ಸಮಾಜ ಅಥವಾ ನೀನು ಹುಟ್ಟಿರೋ ಜಾಗ ಅಥವಾ ಗೊತ್ತಿಲ್ಲ, ಆ ಜನರೇ ಮಾಡಿರೋ ಎಡವಟ್ಟುಗಳಿಗೆ ನೀನು ಇವತ್ತು ಈ ಶಿಕ್ಷೆಯನ್ನು ಅನುಭವಿಸಲೇಬೇಕು. ಆ್ಯಂಡ್ ಯಾಕೆ ಎರಡನೇ ಮದುವೆ ಆಯಿತು, ಯಾಕೆ 16 ವರ್ಷಕ್ಕೆ ಮದುವೆ ಮಾಡಿದ್ರು, ಈಗ ಅವರವರನ್ನು ಪ್ರಶ್ನೆ ಮಾಡಿಕೊಳ್ಳಿ. ಆತ್ಮಸಾಕ್ಷಿ ಅಂತ ಇದ್ದರೆ ಆ ಹಿರಿಯರು ಅಂತ ಕರೆಸ್ಕೊಂಡವರು. ಆದರೆ ಇಲ್ಲಿ ನಾನು ಹೇಳೋದು, ಇದು ಒಂದು ಹೆಣ್ಣಿಗೆ ಬಹಳ ಒಳ್ಳೆ ಪ್ರಮುಖವಾದ ವಿಚಾರವೇ ಹೌದು. ಆದರೆ ಹಾಗೆ ನೋಡಿದ್ರೆ ಇಲ್ಲಿ ಬರೋ ಎಷ್ಟೋ ಹೆಣ್ಣು ಮಕ್ಕಳ ಬದುಕಿಗಿಂತ ನಿನ್ನ ಬದುಕು ಚೆನ್ನಾಗೇ ಇದೆಯಮ್ಮ. ಗಂಡ ಇದ್ದಾನೆ, ಇವತ್ತಿಗೆ ನಿನಗೆ ಏನೇನು ಸಿಗ್ತಾ ಇಲ್ವೋ ಅದನ್ನು ಕಾಲಕ್ರಮೇಣ ನೀನು ಪಡ್ಕೊಳ್ತೀಯ. ಯಾರೂ ಒಂದೇ ಥರ ಇರೋದಿಲ್ಲ, ಸರಿ ಹೋಗ್ತಾರೆ. ಆದರೆ ನಾನು ಮತ್ತೆ ಮತ್ತೆ ಹೇಳ್ತೀನಿ, ಇದೊಂದು ದೊಡ್ಡದು ಮಾಡೋ ಪ್ರಯತ್ನ ಮಾಡಬೇಡ, ಒಳ್ಳೇದಾಗಲ್ಲ.
ಅರೆ ಕೇಳಮ್ಮ ಕೇಳಿಸ್ಕೊಳಮ್ಮ ಕೇಳಿಸ್ಕೋ ಮೊದಲು ಈ ಬೇಜಾರು ಬೇಜಾರು ಇದನ್ನು ಬಿಡು ನಾನು ಹೇಳ್ತಾ ಇದ್ದೀನಿ ಇದೊಂದು ಸಮಸ್ಯೆ ಅಲ್ಲ ಇದು ನಿಮ್ಮೊಳಗಡೆ ಇರತಕ್ಕಂತಹ ಒಂದಷ್ಟು ತಪ್ಪು ಅಥವಾ ನಿಮ್ಮೊಳಗಡೆ ಇರತಕ್ಕಂತಹ ನಿನ್ನೊಳಗೆ ಅಂತ ಹೇಳಲ್ಲ ಆತನಲ್ಲಿ ಯಾಕೋ ಬೇಜಾರು ಆತನಲ್ಲಿ ಏನೋ ಒಂದು ವೈರಾಗ್ಯ ಈ ಸಮಯಕ್ಕೇನೋ ಸ್ವಲ್ಪ ಸರಿಯಿಲ್ಲ ಅರ್ಥ ಮಾಡ್ಕೊಳ್ಳಮ್ಮ ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಬೇರೆಲ್ಲವೂ ಚೆನ್ನಾಗಿ ನಡೀತಾ ಇದೆ ಬಟ್ ನೀನು ಹೇಳ್ತಾ ಇರೋ ವಿಚಾರ ಏನು ಅಂತ ನನಗೆ ಅರ್ಥ ಆಗುತ್ತೆ ಬಟ್ ಅದನ್ನು ಇಲ್ಲಿ ಪ್ರಸ್ತಾಪ ಮಾಡ್ಕೊಂಡು ಕೂತ್ಕೊಳ್ಳೋ ಸಮಯ ಇದಲ್ಲ ಅರ್ಥ ಆಯ್ತಾ ಆದರೆ ನಾನು ನಿನಗೆ ಒಬ್ಬ ಅಣ್ಣನಾಗೋ ತಮ್ಮನಾಗೋ ಹೇಳ್ತೀನಿ ಕೇಳಿಸ್ಕೋ ನಿನ್ನ ಬದುಕಲ್ಲಿ ನಿನಗೆ ಯಾಕೆ ಎರಡನೇ ಮದುವೆ ಆಯಿತು ನಿನ್ನ ಬದುಕು ಯಾಕೆ ಹಿಂಗಾಯಿತು ಅಂತ ಹೇಳೋದಕ್ಕಿಂತ ಮುಂಚೆ ಈಗ ಭಗವಂತ ಎಲ್ಲಿ ಇಟ್ಟಿದ್ದಾನೆ ಅದನ್ನು ಮೊದಲು ಒಪ್ಕೋ ಆ್ಯಂಡ್ ಭಗವಂತ ಎಷ್ಟೋ ಹೆಣ್ಣುಮಕ್ಕಳು ಆಚೆ ತಿರ್ಕೊಂಡು ಅವ್ರಿಗೆ ಯಾವ ಪ್ರೀತಿನೂ ಬೇಕಿಲ್ಲ ಯಾವ ಕಾಮ ಮೋಹನೂ ಬೇಕಿಲ್ಲ ಒಂದು ಊಟ ಸಿಕ್ಕರೆ ಸಾಕು ಅಂತ ಓಡಾಡ್ತಿದ್ದಾರೆ ಇವತ್ತು ಅರ್ಥ ಆಯ್ತಾ ನಿನಗೆ ಪ್ರೀತಿ ಬೇಕು ನಿನಗೊಂದು ಕಾಳಜಿ ಬೇಕು ನಿಜ ಅದು ನಾನು ಅದನ್ನು ನಿನಗೆ ಅದು ಸಿಗದೇ ಇದ್ದರೂ ನೀನು ಇರಬೇಕಲ್ಲಿ ಇರು ಅಂತ ನಾನು ಹೇಳ್ತಾ ಇಲ್ಲ ಸಿಗುತ್ತೆ ಆದರೆ ಈಗ ನೀನು ಇದನ್ನು ಬಹುಶಃ ಚಿಕ್ಕ ಚಿಕ್ಕದಾಗಿ ಸರಿ ಮಾಡ್ಕೊಳ್ಳಿ ಯಾಕಂದರೆ ನಿನ್ನ ಪರಿಸ್ಥಿತಿ ಏನು ಇದು ಎರಡನೇ ಮದುವೆ ಆ್ಯಂಡ್ ಇಲ್ಲಿ ಏನು ಎಡವಟ್ಟಾದರೆ ಮುಂದಿನ ಸಾರನೂ ಕೂಡ ಇಂಥವನೇ ಯಾರೋ ಸಿಗ್ತಾನೆ ಮತ್ತು ಅದೇ ದೊಂಬರಾಟ ಒಂದಾದ ಮೇಲೆ ಒಂದು ಹೋಗ್ತಾನೆ ಇರೋದ ಕೆಲಸ ಇಲ್ಲಿ ಏನೋ ಚಿಕ್ಕ ಪುಟ್ಟ ತಪ್ಪುಗಳಿದ್ರೆ ಸರಿ ಮಾಡ್ಕೊಳ್ಳಿ ನೀನು ಹೇಳ್ತಾ ಇರೋ ಸಮಸ್ಯೆ ನಾಳೆ ನಾಡಿದ್ದು ಆಚೆ ನಾಡಿದ್ದು ಸರಿ ಹೋಗುವಂಥದ್ದು ಇದೇನು ದೊಡ್ಡದಲ್ಲವೇ ಅಲ್ಲ ಅಣ್ಣ 3 ವರ್ಷ ತನ ಸರಿನಾ ಆಗ್ತಾ ಇಲ್ಲ ನಮ್ಮ ಮದುವೆಗೆ ಸರಿ ಅಮ್ಮ ಈಗ ಡೈವರ್ಸ್ ಕೊಟ್ಟು ಹೋಗಮ್ಮ ಆಯ್ತು ಇಲ್ಲ ಅಣ್ಣ ಹೋಗಂಗಿಲ್ಲ ಅಣ್ಣ ಅಷ್ಟೇ ಸಣ್ಣ ಸಣ್ಣ ಪುಟ್ಟ ವಿಷಯಕ್ಕೆ ನೋಡಣ್ಣ ಸುಖ ಸುಖ ಬೇಕಂತ ಬಯಸ್ತಾನ ಅಣ್ಣ ಇಲ್ಲ ಅಂತಲ್ಲ ಬಟ್ ನಾನು ಹಣೆ ಬರ್ದಾಗ ಬರ್ದಿಲ್ಲ ಅನ್ಬೇಕು ನಾ ಏನು ಮಾಡೋಕ್ಕಾಗತ್ತಾನೆ ಎಷ್ಟು ಹರ ಸಾಹಸ ಪಟ್ಟರು ಸಿಗಂಗಿಲ್ಲ ನಾ ಅದು ನೋಡು ತಾಯಿ ನೀನು ಮೊದಲು ಆ ಮನೆಗೆ ಅವ್ರು ನಿನಗೆ ಗಂಡ ಆಗಿದನು ಅವ್ರು ನಿಮಗೆ ಅತ್ತೆ ಮಾವ ಆಗಿದರೂ ಗೊತ್ತಿಲ್ಲ ನೀನು ಆ ಮನೆಗೆ ಸೊಸೆ ಥರ ನೆಡ್ಕೊ ಸುಖಗಳೇ ಮುಖ್ಯವಲ್ಲ ಸುಖಗಳೇ ಮನುಷ್ಯನಿಗೆ ಮುಕ್ತಿ ಕೊಡೋದಿಲ್ಲ ಯಾವುದನ್ನು ನೀನು ಬಯಸ್ತಾ ಇದೆಯೋ ಒಂದಷ್ಟು ವರ್ಷ ಆದಮೇಲೆ ಅದು ನಿನಗೆ ಬೇಕು ಅಂದ್ರೆ ಅಥವಾ ಅದೇ ಬಂದರೂ ನಿನಗೆ ಅದು ಬೇಕಾಗಿಲ್ಲ ಹೌದಿಲ್ವಾ ಆದರೆ ನೀನು ನಿನ್ನ ಆಸೆಗಳನ್ನು ಬಿಟ್ಟು ಕೂತ್ಕೋ ಅಂತ ನಾನು ಹೇಳ್ತಾ ಇಲ್ಲ ನೀನು ನಿರ್ಧಾರ ಮಾಡು ನನ್ನ ಕಡೆಯಿಂದ ನಾನೇನು ಹೇಳಬೇಕು ನೋಡಮ್ಮ ಇದು ಅಂಥ ದೊಡ್ಡ ಪ್ರಾಬ್ಲಮ್ ಏನಲ್ಲ ಆತನೂ ಸರಿ ಹೋಗ್ತಾನೆ ಈಗ ಎರಡನೇ ಮದುವೆ ಯಾಕಂದರೆ ಒಬ್ಬೊಬ್ಬರ ಕಥೆನೂ ಈಗ ನೀನು ಯಾಕೆ ಎರಡನೇ ಮದುವೆ ಆದೆ ಅಂತ ಒಂಚೂರು ಮೇಲ್ನೋಟಕ್ಕೆ ನೋಡೋದಕ್ಕಿಂತ ನೀನೇ ಹೇಳಿದೆ ನಿನ್ನ ಕಥೆನೇ ಬೇರೆ ಇದೆ ಅದೇ ಥರ ಅವನ ಕಥೆನೂ ಅವನಿಗೇನೋ ಅವನ ಹಿಂದೆ ದುಃಖ ಇದೆ ಹೌದಲ್ವಾ ಇಲ್ಲಣ್ಣ ಅವ್ರಿಗೇನು ದುಃಖ ಇಲ್ಲ ಅವ್ರ ಮ್ಯಾರೇಜ್ ಆಗಿಲ್ಲಣ್ಣ ನನ್ನ ಫಸ್ಟ್ ಮ್ಯಾರೇಜ್ ನನ್ನಾಗಿರೋಣ ಅವ್ರು ನಾನು ಅದೇ ಹೇಳ್ತೀನಮ್ಮ ಏನೂ ಪ್ರಾಬ್ಲಮ್ ಇಲ್ಲದಲ್ಲಿ ಅಥವಾ ಇಂಥದ್ದೇನೂ ದುಃಖ ಇಲ್ಲದಲ್ಲಿ ಯಾವ ಮನುಷ್ಯನೂ ಇಲ್ಲ ನೀನೊಬ್ಬ ಹೆಂಡತಿಯಾಗಿ ನೀನು ಪಕ್ಕ ಕೂತು ಈಗ ಅವನು 1000 ದ್ವೇಷ ಮಾಡಲಿ 1000 ದೂರ ಇರಲಿ ಆಚೆ ಮಲ್ಕೊಳ್ಳಿ ಏನೂ ಮಾಡಲಿ ನೀನು ಸ್ವಲ್ಪ ಪ್ರೀತಿಯಿಂದ ನಡ್ಕೊ 3 ವರ್ಷದಿಂದ ಅದನ್ನೇನು ಮಾಡ್ತಿದ್ದೀನಿ ಸರ್ ಅಂತ ಮತ್ತೆ ಹೇಳಬೇಡ ಮುಂದಿನ ಊಟ ಮಾಡಕ್ಕೆ ಹಠ ಮಾಡಿದ್ರು ಕೂಡ ಮಗು ತರ ಊಟ ಮಾಡಿಸಿ ಕಳಿಸ್ತಾನ ಅವ್ರಿಗೆ ನೀನು ಅಷ್ಟು ಮಾತ್ರ ಮಾಡಮ್ಮ ಮಿಕ್ಕಿದ್ದೇನು ಆಗಬೇಕು ಭಗವಂತನ ಇಚ್ಛೆ ಆಗುತ್ತೆ ಆದರೆ ನೀನು ಸುಖದ ಆಧಾರವಾಗಿ ಅಥವಾ ಸುಖದ ವಿಚಾರವನ್ನು ಇಟ್ಕೊಂಡು ನೀನು ನಿನ್ನ ಬೇರೆ ರೀತಿಯಲ್ಲಿ ಏನೇ ಮಾತಾಡಲಿಕ್ಕೆ ಹೋದರೂ ಕೂಡ ನೀನು ಇರೋದನ್ನು ಕಳ್ಕೊಳ್ತೀಯ ಅರ್ಥ ಮಾಡ್ಕೋ ನಿನಗೊಂದು ನೆಲೆ ಕೊಟ್ಟಿದ್ದಾನೆ ಭಗವಂತ ಈಗ ನನ್ನ ಮನೆ ವಾರಸದಾರ ಬೇಡ ಅಂತ ಯಾವನೂ ಆಸೆ ಪಡ್ದಂಗೆ ಇರೋಲ್ಲ ಎಲ್ಲರೂ ಆಸೆ ಪಡ್ತಾರೆ ಬಟ್ ಏನು ಯಾಕಂದ್ರೆ 8 ವರ್ಷ ಆದಮೇಲೂ ಮಕ್ಕಳಾಗಿರೋರು ಇದ್ದಾರೆ ಹೌದಲ್ವಾ ನೀನು 3 ವರ್ಷಕ್ಕೆ ಈ ದೊಂಬರಾಟಗಳನ್ನ ಆಡ್ಕೊಂಡು ಕೂತ್ಕೊಂಡು ಕೇಳಮ್ಮ ಈ 3 ವರ್ಷಕ್ಕೆ ಈ ಮಟ್ಟಿನ ವಿಚಾರಗಳ ಈ ಮಟ್ಟಿನ ಸೀರಿಯಸ್ನೆಸ್ ಅವಶ್ಯಕತೆ ಇಲ್ಲ ನೀನು ಪದೇ ಪದೇ ಯಾವ ಸುಖದ ಬಗ್ಗೆ ಮಾತಾಡ್ತಿದೆಯೋ ಇದೇ ನಿನ್ನನ್ನು ಹಾಳು ಮಾಡುತ್ತೆ ಅರ್ಥ ಮಾಡ್ಕೋ ಅದೇ ಜೀವನ ಅಲ್ಲ ನಿನಗೇನು ಸಿಗಬೇಕು
ನಿನಗೇನು ದೊರಕಬೇಕು ಭಗವಂತನ ಇಚ್ಛೆ. ನಿನ್ನ ಮದುವೆಯಲ್ಲಿ ಯಾಕೆ 16 ವರ್ಷಕ್ಕೆ ಮದುವೆ ಆಯಿತು, ಯಾಕೆ ಮತ್ತೊಂದು ಮದುವೆ ಅದು ಕಿತ್ತು ಹೋಯಿತು, ಈ ಮದುವೆ ಯಾಕೆ ಆಯಿತು, ಈತ ಜೈನ ಯಾಕೆ ಆಗಿದ್ದಾನೆ, ಅಥವಾ ಇನ್ನೇನು ಎಲ್ಲವೂ ವಿಧಿಲಿಖಿತ ಎಲ್ಲವೂ ನಡ್ಕೊಂಡು ಬರುತ್ತೆ, ಏನಾಗಬೇಕು ಅದನ್ನು ತಪ್ಪಿಸ್ಲಿಕ್ಕೆ ಆಗೋದಿಲ್ಲ. ಆದರೆ ಭಗವಂತ ಆಚೆ ಎಷ್ಟೋ ಹೆಣ್ಮಕ್ಳು ಒಂದು ತಿನ್ನು ತುತ್ತಿಗೆ ಬೇಡ್ತಾ ಇದ್ದಾರೆ, ಗಂಡ ಇಲ್ಲ, ಒಂದು ಆಶ್ರಯ ಇಲ್ಲ, ಒಂದು ಮನೆ ಇಲ್ಲ, ಒಂದು ತವರು ಮನೆ ಇಲ್ಲ, ಏನೂ ಇಲ್ಲದೆ ಇರೋ ಎಷ್ಟೋ ಹೆಣ್ಮಕ್ಳಿಗಿಂತ ನನ್ನ ಬದುಕು ವಾಸಿ ಭಗವಂತ. ಈಗ ನನಗೇನೋ ನೋವಿದೆ ನಿಜ, ಏನೋ ಪ್ರೀತಿ ಇಲ್ಲ, ಮತ್ತೇನೋ ಸುಖ ಇಲ್ಲ, ಇದು ಈಡೇರಲಿ ಈಡೇರದೇ ಇರಲಿ, ನನಗೆ ಈ ಮನೆ ತಾಳಿಭಾಗ್ಯ ಕೊಟ್ಟಿದೆಯಾ, ನನಗೊಂದು ಆಶ್ರಯ ಕೊಟ್ಟಿದೆಯಾ, ನಾನು ಇದನ್ನೇ ಸರ್ವಸ್ವ ಅಂದುಕೊಳ್ತೀನಿ. ಯಾಕಂದರೆ ನಿನ್ನ ಗಂಡನ ಮನಸ್ಸು ಬದಲಾಗಿ ನಿನ್ನನ್ನು ಪ್ರೀತಿಯಿಂದ ಒಪ್ಕೊಳ್ಳೋದಕ್ಕೆ ಏನು ತುಂಬ ವರ್ಷಗಳು ಬೇಕಿಲ್ಲ, ಅದು ಒಂದು ಸೆಕೆಂಡ್ ಒಳ್ಳೆ ಪವಾಡದ ರೀತಿ ನಡೆದು ಹೋಗ್ಬೋದು. ನೀನು ಅದಕ್ಕೆ ಮುಂಚೆ ಏನೇ ಬೇರೆ ನಿರ್ಧಾರ ತೊಗೊಂಡ್ರಿ, ಏನೇ ಬೇರೆ ನಿರ್ಧಾರ ತೊಗೊಂಡ್ರೂ ಕೂಡ ಒಂಚೂರು ತಾಳ್ಮೆಯಿಂದ ಕಾಯ್ದೀನಿ, ನಾನೇ ತಪ್ಪು ಮಾಡ್ಕೊಂಡ್ಬಿಟ್ನಲ್ಲ ಅಂತ ಮುಂದೆ ಅರಳಬೇಕಾಗುತ್ತೆ ತವ್ರ ಮನೆಯಲ್ಲಿ ಕೂತ್ಕೊಂಡು. ನೀನು ಹೇಳ್ತಾ ಇರೋ ವಿಚಾರಗಳಿಗೆ ಹೌದು ನನಗೆ ಅರ್ಥ ಆಗುತ್ತೆ ನಿನ್ನ ದುಃಖ. ಯಾಕಂದರೆ ಒಂದೆರಡು ದಿವಸಕ್ಕೆ ತಾಳ್ಮೆ ಇಲ್ಲದ ಈ ಮನುಕುಲದಲ್ಲಿ ನೀನು 3 ವರ್ಷ ಕಾದಿದ್ದೀಯಾ ಅಂದಾಗ ನಿನ್ನ ನೋವು ನನಗೆ ಅರ್ಥ ಆಗುತ್ತೆ. ಆದರೆ ನಾನು ನಿನ್ನ ಭವಿಷ್ಯವನ್ನು ಯೋಚನೆ ಮಾಡಿ ಹೇಳ್ತಾ ಇದ್ದೀನಿ. ಯಾಕಂದರೆ 31ಷ್ಟಕ್ಕೆ ನಿನ್ನ ಚರ್ಮನೂ ಸುಖ ಆದಮೇಲೆ ಬೇಕಾದ್ರೆ ನಿನಗೆ ಸುಖ ಅಲ್ಲ, 30 ಊಟ. ಅವತ್ತು ಒಂದು ಆಶ್ರಯ ಇಲ್ಲ, ಅವತ್ತೊಂದು ಗಂಡನ ಮನೆ ಇಲ್ಲ, ಕಷ್ಟನೋ ಸುಖನೋ, ನಂದಂತ ಒಂದು ಮನೆ ಇಲ್ಲ, ನನಗೇಂತ ಒಬ್ಬ ಗಂಡ ಇಲ್ಲ ಅಂದಾಗ ಮುಂದೆ ನರಕ ಅನುಭವಿಸ್ತೀಯ. ಇವತ್ತು ನೀನು ಸುಖದ ಕಾರಣಕ್ಕೋಸ್ಕರ ಬೇರೆ ಕಾರಣ ಕೊಟ್ಟು ಬೇರೆ ಏನೇ ನಿರ್ಧಾರ ತಗೊಂಡ್ರು ಕೂಡ ಅದು ನಿನ್ನನ್ನು ನೋಡಮ್ಮ, ಇವತ್ತು ನಿನ್ನ ಹತ್ರ ಯಾರೇ ಹರಿದು ಬಂದರು, ಯಾರೇ ನಿನ್ನ ಇಷ್ಟಪಟ್ಟರು, ಸೌಂದರ್ಯ ಇದೆ ಅಂತೆ, ಹೌದಲ್ವಾ? ಒಂಚೂರು ಚರ್ಮ ಸುಖ ಆದಮೇಲೆ ನೀನು ಯಾವನಿಗೂ ಬೇಡ, ಯಾರಿಗೂ ಬೇಕಾಗಿಲ್ಲ ನೀನು. ಅದೇ ಗಂಡ ಅಂತ ಇದ್ದರೆ ಅದೊಂದು ನೈತಿಕ ಅಥವಾ ಅದು ನಿನಗೆ ಧರ್ಮಶಾಸ್ತ್ರ, ಅದು ಧರ್ಮವಾಗಿ ಬಂದಿರೋ ಜಾಗ, ಅದು ಆಶ್ರಯ. ನಾನು ನಿನಗೆ ಒಬ್ಬ ಅಣ್ಣನಾಗಿ ಹೇಳ್ತಾ ಇದ್ದೀನಿ, ಈ ಸಂಬಂಧವನ್ನು ಉಳಿಸ್ಕೊ. ಯಾಕಂದರೆ ಹೊಡಿತಾ ಇದ್ದಾನೆ, ಬಡಿತಾ ಇದ್ದಾನೆ, ಕುಡಿದು ಬಂದಿದ್ದಾನೆ, ಬೇರೆ ಏನೋ ಸಂಬಂಧ ಇದೆ ಅವನಿಗೆ, ಈ ಎಲ್ಲ ದೊಡ್ಡ ದೊಡ್ಡ ಸಂಗತಿಗಳೇ ನಿನ್ನ ಬದುಕಲಾಗಿಲ್ಲಮ್ಮ. ಬಟ್ ನೀನು ಯಾವುದನ್ನು ಕೇಳ್ತಾ ಇದೆಯೋ ಆ ಸುಖ ಸಂತೋಷ ನಿನ್ನ ಪಾಲಿಗೆ ಅದು ಸಿಗಲಿ. ಮುಂದಿನ 1-2 ವರ್ಷದಲ್ಲಿ ನಿನ್ನ ಬದುಕು ಭಾಳ ಬಂಗಾರವಾಗಿ ಬದಲಾಗುತ್ತೆ. ಆದರೆ ತಾಳ್ಮೆ ವಹಿಸು. ಒಬ್ಬ ಸೊಸೆಯಾಗಿ ಬೆಳಗ್ಗೆ ಎದ್ದು ಮನೆಗೆ ರಂಗೋಲಿ ಹಾಕೋದ್ರಿಂದ ಹಿಡಿದು ಒಬ್ಬ ಗೃಹಿಣಿಯಾಗಿ ನನ್ನ ಕರ್ತವ್ಯನ ಅದನ್ನು ನಾನು ಅದ್ಭುತವಾಗಿ ಮಾಡ್ತೀನಿ, ನನ್ನ ಗಂಡ ನನಗೇನು ಕೊಡ್ತಾ ಇಲ್ಲ ಅನ್ನೋದಕ್ಕಿಂತ ನಾನೆಲ್ಲವನ್ನು ಕೊಡೋಣ. ಈ ಜೀವ ಯಾವಾಗ ಹೋಗುತ್ತೋ ಗೊತ್ತಿಲ್ಲ, ನಾನೆಲ್ಲವನ್ನು ಕೊಡೋಣ, ಹೌದಲ್ವಾ? ನಿನ್ನ ಬದುಕನ್ನು ಈ ರೀತಿ ನಡೆಸು. ನಿನ್ನ ಕಾರ್ಯಕ್ರಮ ಕೇಳಬೇಕಾದ್ರೆ ಹೆಣ್ಮಕ್ಳು ಬದುಕನ್ನು ಕೇಳಿದಾಗ ಏನನ್ಸುತ್ತೆ, ಅಯ್ಯೋ ಭಗವಂತ ಇಂಗೂ ಇದೆಯಾ ಅಂತ ಅನ್ಸಲ್ವ ಯಾವತ್ತಾದರೂ? ಯೋಚನೆ ಮಾಡಬೇಡಮ್ಮ, ಆ ಗಂಡನ ಯಾವತ್ತಾದರೂ ಸಾಧ್ಯ ಆದರೆ ನಮ್ಮ ಜೊತೆ ಮಾತಾಡಿಸ್ಲಿಕ್ಕೆ ಪ್ರಯತ್ನ ಮಾಡು, ಒಂದು ಕೌನ್ಸಿಲಿಂಗ್ ತಗೊಳ್ಳೋ ಪ್ರಯತ್ನ ಮಾಡು. ಇಟ್ಸ್ ಓಕೆ, ನಾನು ಹೇಳಿದ್ನಲ್ಲ, ಅರ್ಥ ಮಾಡ್ಕೊ. ಸರಿಯಾದ ಮಾರ್ಗದರ್ಶನ ಸಿಕ್ಕರೆ ಒಂದು ಕಲ್ಲನ್ನು ಕೂಡ ವಿಗ್ರಹ ಮಾಡ್ಬೋದು, ಹೌದಲ್ವಾ? ಪ್ರತಿಯೊಂದು ಈಗ ನೀವು ದೇವರ ಒಂದು ದೇವಸ್ಥಾನಕ್ಕೆ ಹೋಗಿ ಗರ್ಭಗುಡಿಯಲ್ಲಿ ಆ ದೇವರ ವಿಗ್ರಹ ಇದೆಯಲ್ಲ, ಗರ್ಭದ ಗುಡಿಯಲ್ಲಿರೋ ಮೂಲ ದೇವರ ವಿಗ್ರಹ, ಅದು ಯಾವತ್ತೋ ಒಂದು ದಿವಸ ಯಾವುದು ಬಂಡೆ ಒಳಗಡೆ ಇದ್ದ ಕಲ್ಲು, ಹೌದಲ್ವಾ? ಸರಿಯಾಗಿ ಕೆತ್ತನೆ ಆಗಿದ್ದಕ್ಕೆ ಅದೊಂದು ವಿಗ್ರಹ ಆಯಿತು. ಪ್ರತಿಯೊಂದು ಪೂಜೆ ಮಾಡಿಸಿಕೊಳ್ಳುವ ವಿಗ್ರಹ ಕೂಡ ಇಂದು ಯಾವತ್ತೋ ಒಂದು ದಿವಸ ವೇಸ್ಟ್ ಕಲ್ಲಾಗಿ ಬಿದ್ದಿತ್ತು ಅದು. ಹಾಗಾಗಿ ಬಹುಶಃ ಅವ್ರಿಗೂ ಒಂದು ಸರಿಯಾದ ಮಾರ್ಗದರ್ಶನ ಅಥವಾ ಅಂಥದ್ದೇನೋ ಈ ಕಾರ್ಯಕ್ರಮವನ್ನು ಅವರಿಗೆ ಸುಮ್ಮನೆ ಆದರೂ ಕೇಳಿಸು. ಯಾಕಂದರೆ ನಾನು ಹೇಳ್ತೀನಲ್ಲ, ನಿನಗೇನು ಬೇಕೋ ಅದು ಸಿಗುತ್ತೋ ಸಿಗಲ್ವೋ ನನಗದು ಗೊತ್ತಿಲ್ಲ, ಆದರೆ ಒಂದು ಸುಂದರ ಸಂತೋಷಯುತ ಒಂದು ನೆಮ್ಮದಿ ನಮ್ಮ ಸಂಸಾರ ಆನಂದ ಸಾಗರ ಅನ್ನೋ ಥರ ಒಂದು ಸಂಸಾರ ಸಿಗಲಿ ನಿನಗೆ. ಈಗ ಮಕ್ಕಳಾಗೋದು, ಪ್ರೀತಿ ಮಾಡೋದು, ಬೇರೆ ಬೇರೆ ವಿಚಾರಗಳನ್ನ ನಡೆಸೋದು, ನಾನು ಹೇಳ್ತೀನಲ್ಲಮ್ಮ, ಈಗ 50-60 ವಯಸ್ಸಿನವರೆಗೂ ಆ ಪ್ರೀತಿ ಶಾಶ್ವತವಾಗಿ ಉಳಿಯುತ್ತೆ, ನಿನ್ನ ಆಸೆಗಳು ಈಡೇರ್ತವೆ. ಆದರೆ ಒಂದು ರಾತ್ರಿಗೆ ನಾವು ಏನನ್ನೋ ತಪ್ಪು ನಿರ್ಧಾರ ತಗೊಳ್ಳೋದ್ರಿಂದ ಜೀವನ ಹಾಳು ಮಾಡ್ಕೊಂಬಿಡ್ತೀವಿ. ಅಂಥದ್ದೇನು ಮಾಡಬೇಡ, ನಿನಗೇನೇನು ನೋವಿದ್ರು ಏನೇ ಪ್ರೀತಿಯಿಂದ ಬಣ್ಣನಾಗಿ ನಾನು ಕೇಳಲಿಕ್ಕೆ ತಯಾರಿದ್ದೀನಿ, ನೀನು ಹೇಳ್ಕೊ. ಆದರೆ ನೀನು ಅಲ್ಲಿಂದ ಕಾಲು ಕೇಳೋ ಪ್ರಯತ್ನ ಮಾಡಬೇಡ, ಅಥವಾ ಇದೊಂದು ದೊಡ್ಡದು ಮಾಡೋ ಪ್ರಯತ್ನ ಮಾಡಬೇಡ. ಇರಲಮ್ಮ, ನಿನ್ನ ಆಸೆಯನ್ನು ಭಗವಂತ ಈಡೇರಿಸಲಿ, ನಿನಗೆ ಪುತ್ರಭಾಗ್ಯವನ್ನು ಭಗವಂತ ಕೊಡಲಿ, ನೀನು ಸುಮಂಗಲೆಯಾಗಿ ಚೆನ್ನಾಗಿ ಬದುಕು ತಾಯಿ.
ನಿನ್ನ ಮಾತಲ್ಲಿ ಆ ಶಕ್ತಿ ಇದೆ. ನೀನು 16 ವಯಸ್ಸಿಗೆ ದೊಡ್ಡವರು ಮಾಡಿರೋ ತಪ್ಪಿಗೆ ಬಲಿಯಾದರೂ ಕೂಡ ಇವತ್ತಿಗೆ ನೀನು ತುಂಬ ಧೈರ್ಯವಾಗಿ ಬದುಕು ಕಟ್ಕೊಂಡಿದೀಯ. ಯಾಕಂದರೆ ಒಂದು ಹೆಣ್ಣಾಗಿ ಆ ಮದುವೆ ಈ ಮದುವೆ ಅದಷ್ಟು ಸುಲಭ ಅಲ್ಲ. ನಮ್ಮದು ಮನುಷ್ಯ, ಅದು ನಿಂದು ಒಂದು ಮನಸ್ಸಮ್ಮ, ಅದು ಎಷ್ಟೊಂದು ಹೊಡೆದೋಗ್ಲಿಕ್ಕೆ ಸಾಧ್ಯ? ಅದಕ್ಕೊಂದು ಮಿತಿ ಇರುತ್ತಲ್ವಾ? ಹೌದಣ್ಣ, ತವ್ರ ಮನೆಗೂ ನಂಗೆ ಪ್ರೀತಿನೂ ತೋರ್ಸಂಗಿಲ್ಲ. ಈಗ ನಾನು ಮಕ್ಕಳಾಗೋದಕ್ಕೆ ಔಷಧ ತೊಗೊಳತನ ತವ್ರ ಮನೆಯೊಳಗನ್ನ, ಅದಕ್ಕೂ ಸೇರ್ಕಿಲ್ಲ ನಾ ಮನ್ಯಾಗ. ಯಾವಾಗ ಹೋಗ್ತಾಳ ಅಂತಾರ ನಾ ಊರಿಗೆ? ಇಲ್ಲಮ್ಮ, ಬರೀ ಒಬ್ಬ ತಮ್ಮ ಅದಾರ ನಾ, ಬರೀ ನಂಗೆ ಒಬ್ಬ ತಮ್ಮ ಅದಾನ, ನಮ್ಮ ಮಮ್ಮಿ ಅದಾರ, ಆತನ ಅಷ್ಟ ನಂಗೆ ಯಾರು ಕೇಳಿಲ್ಲ. ನಮ್ಮ ತಮ್ಮನ ಸೇರಂಗಿಲ್ಲ ನಂಗೆ. ಫಸ್ಟ್ ಯೋಚನೆ ಮಾಡಬೇಡ. ನಾನು ಬಣ್ಣನಾಗಿ ನಿಮ್ಮನ್ನು ಬಹಳ ಪ್ರೀತಿಯಿಂದ ಅರ್ಥ ಮಾಡಿಕೊಳ್ಳಬಲ್ಲಿ. ನಿನಗೆ ಯಾವಾಗಲೂ ಬೇಜಾರಾದರೂ ಕರೆ ಮಾಡು, ಮಾತನಾಡು. ಇಲ್ಲಿರೋ ಎಷ್ಟೋ ಹೆಣ್ಮಕ್ಳು, ಸಾವಿರಾರು ಹೆಣ್ಮಕ್ಳು ನೋವಿಗೆ ಧ್ವನಿಯಾಗಿದ್ದೀನಿ, ನಿನಗಾಗಲ್ವಾ? ಬಹುಶಃ ನಾನು ನಿನಗೆ ಹಣ ಆಸ್ತಿ ಅಂತಸ್ತು ಕೊಡೋಕ್ಕಾಗದೇ ಇರಬಹುದು. ನೆಮ್ಮದಿಯಿಂದ ಒಂದು ಎರಡು ಮಾತು ಹೇಳಬಲ್ಲಿ? ನಿಮ್ಮ ಕಾರ್ಯಕ್ರಮ ಕೇಳತಾನೆ ಇರ್ತಾನ, ಇಡೀ ದಿನಾನು ಕೇಳ್ತಾನೆ ನನ್ನ. ಕೆಲಸ ಮುಗಿತಂ ಬರೀ ಅದನ್ನೇ ಕೇಳೋದಣ್ಣ. ನಾ ಬೇರೆ ಏನು ಟಿವಿ ಸತ್ಯ ನೋಡಂಗಿಲ್ಲ, ಬರೀ ನಿಮ್ಮ ಕಾರ್ಯಕ್ರಮ ಕೇಳ್ತಾ ಇರ್ತಾನ. ಅದ ಸ್ಫೂರ್ತಿಯನ್ನ ನಂಗೆ. ಥ್ಯಾಂಕ್ ಯು ಅಮ್ಮ, ಒಂದೇ ಮಾತು ನೆನ್ಪಿಟ್ಕೋ. ಜೀವನ ಪ್ರತಿ ಸಾರಿ ನಾನು ಹೇಳ್ತೀನಲ್ಲ, ಬೆಳಿಗ್ಗೆ ಇದ್ದವರು ಸಂಜೆ ಔಷಧಿಗೆ ಬದಲಾಗಿರ್ತಾರೆ, ಅದೇ ಥರ ಜೀವನ ಕೂಡ. ಬೆಳಿಗ್ಗೆ ಇದ್ದ ನಗುಮುಖ ಸಂಜೆ ಎಷ್ಟೋ ಸಾರಿ ಇರೋದಿಲ್ಲ, ಬೆಳಿಗ್ಗೆ ಇದ್ದ ದುಃಖ ಸಂಜೆ ಅಷ್ಟೊತ್ತಿಗೂ ಇರೋದಿಲ್ಲ, ಆ ಜಾಗಕ್ಕೆ ಸುಖ ಬಂದಿರುತ್ತೆ. ಇಲ್ಲಿ ನಾವು ಈ ರಾತ್ರಿ ಈ ಕತ್ತಲು ಇದು ಶಾಶ್ವತ ಅಂತ ಹೇಳಲಿಕ್ಕಾಗಲ್ಲ. ಒಂದು 5 ಗಂಟೆವರೆಗೂ ಕಾದರೆ ಮತ್ತೆ ಸೂರ್ಯ ಹುಟ್ಟುತ್ತಾನೆ. ಅಂದರೆ ನೀನು ಹಾಸಿಗೆ ಮೇಲಿಂದ ಮಲಗಿ ಮತ್ತೆ ಬೆಳಿಗ್ಗೆ ಓ ನಾನು ಬದುಕಿದ್ದೀನಿ ಅಂತ ಅಂದ್ಕೊಳ್ತೀಯಲ್ಲ, ಬೆಳಿಗ್ಗೆ ಎದ್ದೇ ಹೇಳ್ತೀಯಲ್ಲ, ಅದು ನಿನ್ನ ಪಾಲಿಗೆ ಪುನರ್ಜನ್ಮ. ನೀನು ಈ ಆಧ್ಯಾತ್ಮ ಮಾರ್ಗದಲ್ಲಿ ಸ್ವಲ್ಪ ಏಕಾಗ್ರತೆಯಿಂದ ಬಾಯಿ ಮುಚ್ಚು, ಬಾಯನ್ನು ಒಲ್ಕೋ, ಮೌನವಾಗು. ಮೌನವಾಗು ಅಂದರೆ ಅದರ ಅರ್ಥ ಏನನ್ನೂ ಮಾತಾಡಬೇಡ ಅಂತ ಅಲ್ಲ. ಬಹುಶಃ ಕೆಲವೊಂದಕ್ಕೆ ಉತ್ತರ ಕೊಟ್ಟುಕೊಂಡು ಕೂತ್ಕೊಂಡ್ರೆ ಅರ್ಥ ಇಲ್ಲ ಅಂತ ಗೊತ್ತಾಗ್ಬಿಟ್ಟಿದೆ ನಿನಗೀಗ. ಹೌದಲ್ವಾ? ಈಗ ನನಗೆ ಅವಾಗ ಏನಾಗ್ಬಿಡುತ್ತೆ, ಇದೇನಪ್ಪ ನಾನು ಮಾತಾಡ್ತಾನೆ ಇದ್ದೀನಿ ಬೆಲೆನೇ ಕೊಡ್ತಾ ಇಲ್ಲ ಅಂತ ಸುಮ್ಮನೆ ನಮಗೆ ನಾವು ಮತ್ತೆ ದುಃಖ ಮಾಡ್ಕೊಳ್ಬೇಕಾಗುತ್ತೆ. ಯಾಕೆ ಬೇಕು? ಯಾಕಂದರೆ ಪ್ರೀತಿ ಮಾಡೋರು ನಾವು ಮೌನವಾಗಿದ್ದರೂ ಅರ್ಥ ಮಾಡ್ಕೊಂಡೇ ಮಾಡ್ಕೊಳ್ತಾರೆ. ಪ್ರೀತಿಗೆ ಮಾತು ಬೇಕೇ ಆಗಿಲ್ಲ, ಮೌನವನ್ನೇ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇರುತ್ತೆ ನಿಜವಾದ ಪ್ರೀತಿಗೆ. ಹಾಗಾಗಿ ಆ ರೀತಿ ಅರ್ಥ ಮಾಡ್ಕೊಂಡು ನಿನ್ನ ಹತ್ರ ಬಂದರೆ ನೀನು ನಗುಮುಖದಿಂದ ಪ್ರೀತಿ ಮಾಡು. ಅವರು ಮಾಡಲಿಲ್ವಾ, ನೀನು ಪ್ರೀತಿ ಕೊಡು, ನೀನು ಅಡುಗೆ ಮಾಡಿಕೊಡು, ಒಳ್ಳೊಳ್ಳೆ ಊಟ ಮಾಡಿಕೊಡು, ಬಂದವರನ್ನು ಚೆನ್ನಾಗಿ ನೋಡ್ಕೊ ಅಷ್ಟೇ. ನನ್ನ ತಾಯಿ ನೋಡ್ಕೊಂಡ್ರೆ ಅಷ್ಟು ಚೆನ್ನಾಗಿ ನೋಡ್ಕೊಂತೀಯ ಅಂತಂದು. ಹಾಂ, ಇಂಥ ಸಂಸಾರ ಕಳ್ಕೊಳ್ಬೇಡ, ಇರಲಿ ಸುಖ ಸಂತೋಷ. ನಂಗೆ ಒಂದಿನ ಬಿಟ್ಟು ಇರಂಗಿಲ್ಲ ಅವ್ರ. ಈಗ ನಾವು ಒಂದು ಬಂದು 15 ದಿವಸ ಆತ, ನಾವು ಯಾವಾಗ ಬರ್ತೀವಿ ಅಂತ ಕೇಳತ್ತಾರ ನಾವು ಊರಿಗೆ. ಬಟ್ ನಾ ಔಷಧ ತೊಗೊಂಡಿದ್ದು ಅವ್ರಿಗೆ ಇನ್ನೂ ಹೇಳಿಲ್ಲ. ದಯವಿಟ್ಟು ಹೇಳ್ತೀನಿ, ಔಷಧ ತೊಗೊಳಕತ್ತೇನೆ ನಾನು. ನನಗನ್ಸುತ್ತೆ ಈಗ ನೀನು ಆ ದೃಷ್ಟಿಯಲ್ಲಿ ಸ್ವಲ್ಪ ತಪ್ಪು ಮಾಡ್ತಾ ಇದೀಯ, ನೀನು ಸ್ವಲ್ಪ ಆರೋಗ್ಯ ಕೆಡಿಸ್ಕೊಳ್ತೀಯ. ಇಲ್ಲಿ ನೀನು ಏನು ಉದ್ದೇಶದಿಂದ ಮಾಡ್ತಿದೀಯ ನನಗೆ ನೆನಪಿದೆ, ಅಥವಾ ನನಗೆ ಅದ್ರ ಬಗ್ಗೆ ಅರಿವಿದೆ. ನಾನೀಗ ಅದು ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ. ಬಟ್ ನಿಮ್ಮ ಮನೆಗೆ ಅಥವಾ ನಿನ್ನ ಗಂಡನ ಮನೆಗೆ ನೀನು ಇದೊಂದು ತಗೊಳ್ಳೋದ್ರಿಂದ ಬೇರೆ ಥರ ಶಾಪ ಆಗ್ತೀಯ ನೀನು ಅವ್ರಿಗೆ. ನೀನು ಯಾಕಂದರೆ ಪ್ರತಿ ಔಷಧಿಗಳು ಕೂಡ ನಿನಗೇನೋ ಕೊಟ್ಟು ನಿನ್ನ ಹತ್ರ ಏನೋ ಕಿತ್ಕೊಳ್ತಾವಂತವು. ಅಂದರೆ ನೀನು ನುಂಗ್ತಾ ಇರೋ ಮಾತ್ರೆಗಳು, ನಾನು ಅದ್ರ ಬಗ್ಗೆ ಮಾತಾಡ್ತಿಲ್ಲ, ನಾರ್ಮಲ್ ಜ್ವರದ ಮಾತ್ರೆ ಆದರೂ ಕೂಡ ಅದು ನಿನ್ನ ಜ್ವರವನ್ನು ಹೋಗಿಸಿ ಇನ್ನೇನನ್ನೂ ನಿನಗೆ ತುಂಬುತ್ತವಂತೆ ಕಾಯಿಲೆಯನ್ನು. ಮಾತ್ರೆ ಜಾಸ್ತಿ ನುಂಗಬೇಡ ಅಂತ ಸಾಮಾನ್ಯವಾಗಿ ಯಾಕೆ ಹೇಳ್ತಾರೆ ಗೊತ್ತಾ? ಅವು ತಲೆನೋವು ಅಥವಾ ಜ್ವರ ಹೋದಂತೆ ಕಂಡರೂ ಕೂಡ ಅದು ದೀರ್ಘಕಾಲ ಅಥವಾ ವಯಸ್ಸಾದ ಮೇಲೆ ನರಳಿಸೋದಕ್ಕೆ ಈಗ ತಯಾರಿ ಕೊಡ್ತಾ ಇರ್ತವಂಥವು. ಹಾಗಾಗಿ ಆ ಔಷಧಿಯ ಮಾರು ಹೋಗಬೇಡ, ಇನ್ನೊಂದು 1.5 ವರ್ಷ ಕಾಯೋದು ಬೆಟರ್ ಅಂತ ನನ್ನ ಅನಿಸಿಕೆ. ಗೊತ್ತಿಲ್ಲ, ಥೈರಾಯ್ಡ್ ಐತನ, ಅದ್ರ ಸಂಬಂಧ ನಾ ಇಲ್ಲಿ ತೋರಿಸಿದ್ಯಾನ ಅವ್ರಿಗೆ ಥೈರಾಯ್ಡ್ ಐತೆ. ಅದಕ್ಕೆ ಸ್ವಲ್ಪ ಮಕ್ಕಳು ಅವಾಗ ನಂಗೆ ಫಸ್ಟ್ ಮ್ಯಾರೇಜ್ ಆಗಿ ಒಂದು 6-7 ವರ್ಷ ಆತನ, ಅವಾಗೂ ಆಗ್ಲಿಲ್ಲ ನಂಗೆ, ಅವಾಗ ಥೈರಾಯ್ಡ್ ಐತೆ ಅಂತ ಗೊತ್ತಾಗ್ಲಿಲ್ಲ, ಗೊತ್ತಾಗಿದ್ದೇ ಇಲ್ಲ ನಂಗೆ. ಆಮೇಲೆ ಪೀರಿಯಡ್ ಸಂಬಂಧ ತೋರ್ಸಾತ್ವೇನ ಅವಾಗ ಗೊತ್ತಾಗ್ತದೆ ಥೈರಾಯ್ಡ್ ಐತೆ ಅಂತ ಹೇಳಿ. ಮತ್ತೆ ನಾರ್ಮಲ್ ಇದ್ದರಿಗೆ ಮಕ್ಕಳಾಗೋದು ಕಷ್ಟ ಅಲ್ಲ. ಈಗ ಅದ್ರ ಸಂಬಂಧ ನಂಗೆ ಈಗ ಮನ್ಯಾಗ ಥೈರಾಯ್ಡ್ ಎಲ್ಲ ಹೇಳ್ಕೊಂಡು ಔಷಧ ಕೊಡಿಸಿದ್ರಣ್ಣ ಇಲ್ಲೇ ನಮ್ಮೂರು ಡಾಕ್ಟರ್ ಕಡೆ. ಸರಿ ಮಾಲಿ, ನಿನ್ನ ಇಚ್ಛೆಯಂತೆ ಆಗಲಿ, ಎಲ್ಲವೂ ಒಳ್ಳೆಯದಾಗಲಿ, ಆರೋಗ್ಯ ಚೆನ್ನಾಗಿ ನೋಡ್ಕೊ. ಮಕ್ಕಳಾಯ್ತು ಎಲ್ಲ ಸರಿ ಹೋಯಿತು, ಆರೋಗ್ಯ ಇಲ್ಲ ಅಂದರೆ ಅದೊಂದು ನರಕದ ಜೀವನ.
ಮನುಷ್ಯ ಇಲ್ಲಿವರೆಗೂ ಆರೋಗ್ಯಯುತವಾಗಿರ್ತಾನೆ, ಇಂಥವು ಸಾವಿರ ಬಂದರೆ ಎದುರಿಸ್ತಾನೆ, ಹೌದಲ್ವಾ? ಹಾಗಾಗಿ ಆರೋಗ್ಯ ಚೆನ್ನಾಗಿ ನೋಡ್ಕೊ, ಒಬ್ಬ ಅಣ್ಣನಾಗಿ ಪ್ರೀತಿಯಿಂದ ಹಾರೈಸ್ತೀನಿ. ನಿನ್ನ ಬದುಕು ಚೆನ್ನಾಗಿರಲಿ, ಅಣ್ಣನ ಇಷ್ಟಾರ್ಥಗಳು ಈಡೇರಲಿ, ಸುಮಂಗಲಿಯಾಗಿ ಬದುಕು. ಆ್ಯಂಡ್ ಗಂಡನ ಪ್ರೀತಿ ಆ್ಯಂಡ್ ತವರು ಮನೆ ಗಂಡನ ಮನೆ ಎರಡನ್ನು ಚೆನ್ನಾಗಿ ನಿಭಾಯಿಸ್ಕೊಂಡು ಹಳೆಯದನ್ನು ಯಾವುದನ್ನು ನೆನಪಿಟ್ಟುಕೊಳ್ಬೇಡ. ಏನಮ್ಮ ಬೇಗ ಹೇಳಮ್ಮ. ಅಂದ್ರೆ ನನಗೆ ಹಿಂಗೆಲ್ಲ ಪದೇ ಪದೇ ಹಿಂಗ ಆಗ್ತಿತ್ತಲ್ಲ, ಪದೇ ಪದೇ ತವ್ರ ಮನೆ ಕಳಿಸಿದ್ರಲ್ಲ ಫಸ್ಟ್ ಹಸ್ಬೆಂಡ್ ಅಣ್ಣ, ಆ ಟೈಮ್ದಾಗ ನಂಗೆ ಇಲ್ಲ ಒಬ್ಬರಿಗೆ ಮನಸ್ಸು ಕೊಟ್ಬಿಟ್ಟಿನ. ಈಗಲೂ ನಿನ್ನ ಜೀವನದಲ್ಲಿ ಅವ್ರು ಇದಾರ? ಈಗಲೂ ಅದಾರಣ್ಣ, ಆದ್ರೆ ಅಷ್ಟೊಂದಿಲ್ಲ. ಬೇಡ, ನಾನು ಇದೊಂದು ಸೆಕೆಂಡ್ ಮ್ಯಾರೇಜ್ ಆದ್ಮೇಲೆ ನಾನು ಬಿಟ್ಟಿದ್ದೆ ಅಣ್ಣ ಅವ್ರಿಗೆ, ಬಿಟ್ಟಿದ್ದೆ ಅಣ್ಣ, ಸಂಪೂರ್ಣವಾಗಿ ಬಿಟ್ಟೇ ಬಿಟ್ಟಿದ್ದೆ ಅಣ್ಣ. ನೋಡ ಇವ್ರು ನಂಗೆ ಮದುವೆ ಆಗ್ಯಾರಣ್ಣ, ಯಾಕಂದ್ರೆ ಪಾಪ ಅವ್ರಿಗೆ ಮ್ಯಾರೇಜ್ ಆಗಿಲ್ಲಣ್ಣ. ಹೌದಿಲ್ಲಣ್ಣ, ಅವ್ರಿಗೆ ನಾ ಮೋಸ ಮಾಡಬಾರ್ದು ಅಂತಂದು ನಾನು ದೂರ ಉಳ್ಕೊಂಡಿದ್ದಾನೆ ಇವ್ರಿಂದ. ನಾನು ದೂರ ಉಳ್ಕೊಂಡಿದ್ದಾನ, ದೂರ ಉಳ್ಕೊಂಡ್ರು ಕೂಡ ಇವ್ರು ನಂಗೆ ಒಂದ್ ವರ್ಷ ಹೋತಾನ ಮದ್ವೆ ಆಗಿ, ಒಂದ್ ವರ್ಷ ಮಟನ ದೂರ ಉಳ್ಕೊಂಡಿನ. ದೂರ ಉಳ್ಕೊಂಡ್ರು ಕೂಡ ಇವ್ರ ಮತ್ತೆ ನಮ್ ಹಸ್ಬೆಂಡ್ ಸ್ವಲ್ಪ ಪ್ರಾಬ್ಲಮ್ ಆಗತ್ತಲ್ಲ, ನಂಗೆ ಬೇಕಾದಂತ ಪ್ರೀತಿ ಸಿಗ್ಲಿಲ್ಲ, ಸುಖ ಸಿಗ್ಲಿಲ್ಲ. ಅದಕ್ಕ ನಂಗ ಮೈಂಡ್ ಏನಾಗ್ಬಿಡ್ತಾನ, ಎಷ್ಟು ನನ್ ಹರೇ ಬರ್ದಾಗ ಇಷ್ಟ ಬಿಡ ಅಂತಂದ ಸುಮ್ನೆ ಮತ್ತು ಅವ್ರಿಗ ಡೈವರ್ಟ್ ಆಗ್ಬಿಟ್ಟ. ನನ್ನ ಮಾವ ಆಗ್ಬೇಕನ್ನ ಅವ್ರು, ನಮ್ಮ ರಿಲೇಷನ್ ಆಗ್ಬೇಕನ್ನ ಅವ್ರು. ಅವಾಗ ನಾ ಹೇಳಿದಾನ ಅವಂದ ಅವ್ರಿಗೆ ಮ್ಯಾರೇಜ್ ಆಗಿತ್ತಾನ, ಮ್ಯಾರೇಜ್ ಆಗಿತ್ತ, ಬಟ್ ಅವ್ರಿಗೆ ಮದ್ವೆ ಇಷ್ಟ ಇದ್ದಿದ್ದಿಲ್ಲ. ನಾ ಅವ್ರಿಗೆ ಅವ್ರಿಗೆ ನಮ್ಮ ಮಾಮಾರಿ ಮದ್ವೆ ಆಗಿತ್ತಲ್ಲ, ನಾ ಅವ್ರಿಗೆ ಆ ಮ್ಯಾರೇಜ್ ಇಷ್ಟ ಆಯ್ತಿಲ್ಲ. ನಾ ಆದ್ರೂ ಬಲವಂತ ಮದ್ವೆ ಮಾಡೋಣ ಮನೆ ಒಳಗ ಮಾಡಿದ್ರನ್ನ ಅವ್ರ ಮದ್ವೆ ಆಗಿತ್ತ. ಅವ್ರು ನಾ ಸಣ್ಣಕ್ಕಿದ್ದಾಗ ಮದ್ವೆ ಆಗಿತ್ತ, ನಾನಕ್ಕಿಂತ ದೊಡ್ಡವ್ರನ್ನ ಬಾಳ. ನಾ ಸಣ್ಣ ಅಂತ ನಾನು ಸೆಕೆಂಡ್ ಸ್ಟ್ಯಾಂಡರ್ಡ್ ಓದುವಾಗ ಮದ್ವೆ ಆಗಿತ್ತಾನ ಅವ್ರಿಗೆ. ಆಗೈತನ್ನ ಅವ್ರು ನನ್ಗ ಆತರ ಬಳಸ್ಕೊಂಡ್ರು ಏನೋ ನಂಗೆ ಗೊತ್ತಾಗ್ಲಿಲ್ಲ. ಆ ಟೈಮ್ದಾಗ ನಂಗೆ ಏನ್ ಸಿಗ್ಬೇಕಲ್ಲ ಅದು ಕೊಟ್ರೆ ನನಗೆ ಅದಷ್ಟು ಖುಷಿ ಆಗ್ಬಿಡ್ತಾನ ನಂಗೆ. ಅವಾಗಿಂದ ಅವ್ರ ಮ್ಯಾಲ ನಂಗೆ ಬಾ ಪ್ರೀ ಬಾಳ ಅಂದ್ರೆ ಬಾಳ ಹಚ್ಕೊಂಡ್ಬಿಟ್ಟೆ ನಾನು ಅವ್ರಿಗೆ. ಈಗೂ ಕೂಡ ಅವ್ರಿಲ್ಲ ಅಂದ್ ಬದುಕಕ್ ಆಗುದೇ ಇಲ್ಲ ಅನ್ನೋಷ್ಟು ಹಚ್ಕೊಂಡ್ಬಿಟ್ಟೆ ನಾನು ಅವ್ರಿಗೆ. ನನ್ ಜೀವನದಾಗ ಇದೊಂದು ಅಡ್ವೆಟ್ ಮಾಡ್ಕೊಂಡ್ಬಿಟ್ಟೆ ನನ್ನ. ಈಗ್ಲೂ ಕೂಡ ನೀನಂತರೂ ಸಿಗ್ಲಿಲ್ಲ, ನಿನ್ನಿಂದ ಒಂದ್ ಪಾಪನರು ಕೂಡ ನಂಗಂತ ಇಷ್ಟ ಹಲವಾಗತ್ತೆ ನನ್ನ ಅವ್ರಿಗೆ. ಅವ್ರು ಕೇರ ಮಾಡುದ್ರಲ್ಲ, ಬೇಕಂದಾಗ ಬಳಸ್ಕೋತಾರ, ಬ್ಯಾಡಂದಾಗ ಬಿಟ್ಬಿಡ್ತಾರನ್ನ, ಆತರ ನಂಗ್ ಮಾಡ್ತಾರಂತ ಆತರ ನನಗ ಅನಸ್ತೈತಿ. ಬಟ್ ಅವ್ರ ಹಂಗ ನಾ ಹಂಗ ಮಾಡಾತಿರ್ಲಿಂಗ ಅಂತಂತ ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತಾರಣ್ಣ ಅವ್ರು, ನಾನು ಹಿಂಗ ಯಾಕೆ ಹಂಗ ಮಾಡ್ಲಿ ಅಂತಂದ. ಇಲ್ಲ ತಾಯಿ, ನಾನು ಕೇಳಿಸ್ಕೋ, ಬಹುಶಃ ನೀನು ಇಡೀ ನಡತೆಯನ್ನೇ ಕೆಡಿಸ್ಕೊಂಡ್ಬಿಟ್ಟಿದೀಯ. ಇವತ್ತು ನೀನೇನು ಅನುಭವಿಸ್ತೀಯೋ ಇದಕ್ಕಲ್ಲ, ನೀನಿನ್ನೂ ಅನುಭವಿಸ್ಬೇಕು. ನಾನೇ ಹೇಳ್ತಾ ಇದ್ದೀನಿ, ನಿನ್ನ ಜೀವನ ಆ ರೀತಿ ತಪ್ಪಲ್ಲಿ ನೀನು ಇಡೀ ಮಾತುಕತೆಯಲ್ಲಿ ಬರೀ ಸುಖದ ಬಗ್ಗೆನೇ ಮಾತಾಡದೆ ಹೊರತು ನಿನ್ನ ಜೀವನದಲ್ಲಿ ಇನ್ನೇನೂ ನೋಡಲಿಲ್ಲ ನೀನು. ನಿನ್ನಂತಹ ಹೆಣ್ಣು ಈ ಕುಲಕ್ಕೆ ಒಳ್ಳೆಯದಲ್ಲ. ಬಹುಶಃ ಹಾಗೆ ನೋಡಿದ್ರೆ ನೀನು ಕೇಳಿಸ್ಕೊಳಮ್ಮ, ಸುಖ ಬೇಕು ಅಂತ ಎಲ್ಲ ಹಿಂದಿಂದ ಯಾವನ್ ಸಿಕ್ತ ಎಲ್ಲರ ಹಿಂದೆ ಹೋದ್ರೆ ಸಮಾಜ ಇರ್ತತನೋ? ಛೈ, ನಾಚಿಕೆ ಆಗಲ್ವ ನಿಮ್ಮ ಬದುಕಿಗೆ? ಅರೆ, ನೀನು ಇಲ್ಲಿ ಸಮರ್ಥನೆ ಮಾಡ್ಕೊಡೋದನ್ನ ಬಿಡು. ಒಂದು ಮಗು ಕೊಡು ಅಂತ ಕೇಳ್ತೀಯಲ್ಲ, ನಾಚಿಕೆ ಆಗ್ಬೋದಲ್ವ ನಿನ್ ಜೀವನಕ್ಕೆ? ಛೈ, ಇಂಥದ್ದೊಂದು ಬದುಕನ್ನು ಯಾಕೆ ಬದುಕ್ತೀರಾ? ಒಂದು ಹೆಣ್ಣಾಗಿ ಅಥವಾ ಗಂಡಾಗಿ ಯಾರೇ ಆಗಲಿ ಏನನ್ನೇ ಪಡ್ಕೊಳ್ಳೋದಾದರೂ ನೈತಿಕವಾಗಿ ಪಡ್ಕೊಳ್ಬೇಕು. ನೀನು ಅನೈತಿಕ ಸಂಬಂಧವನ್ನು ಇಟ್ಕೊಂಡಿದ್ದಕ್ಕೆ ನಾನು ತಪ್ಪು, ಅಥವಾ ದೇಹ ಸುಖಗಳು ಮಾತ್ರ ಅನೈತಿಕತೆಯನ್ನು ಏನೋ ಒಟ್ಟಾಕೋದಿಲ್ಲ. ಆ ಮನಸ್ಸಿದೆಯಲ್ಲ, ಅವನಂತೂ ಕೊಡ್ತಿಲ್ಲ, ನೀನಾರು ಕೊಡು ಅನ್ನೋ ಈ ವಿಚಾರಗಳಿದಾವಲ್ಲ, ನಿಮ್ಮ ತಂದೆ ತಾಯಿ ಕೂಡ ಹಿಂಗೆ ಎಲ್ಲರ ಹತ್ರನೂ ಹೋಗ್ಬಿಟ್ಟಿದ್ರೆ ನೀವು ಇರ್ತಿದ್ರೆ ಇವತ್ತಿಗೆ? ಆ್ಯಂಡ್ ಇವತ್ತು ಬಿಟ್ಟಿರಲಾರದಷ್ಟು ಅಂತ ಪದ ಇವತ್ತಿಗೂ ಬಳಸ್ತಾ ಇದೆಯಾ? ಆ ಗಂಡ 5 ನಿಮಿಷ ಬಿಟ್ಟಿರೋಕ್ಕಾಗಲ್ಲ ಅನ್ನೋ ಒಬ್ಬ ಗಂಡನ ಇಟ್ಕೊಂಡು ಇವತ್ತು ನನಗೆ ಅವನ್ನ 5 ನಿಮಿಷ ಅವನ್ನ ಬಿಟ್ಟಿರೋಕ್ಕಾಗ್ತಾ ಇಲ್ಲ ಅನ್ನೋ ಬಹಾನೆ ಇವತ್ತಿಗೂ ಹೇಳ್ತಾ ಇದೆಯಾ? ಇಷ್ಟೆಲ್ಲ ಎಡವಟ್ಟು ಮಾಡಿಕೊಂಡಾದ ಮೇಲೂ ಕೂಡ
ನಾನು ಹೆಚ್ಚಾಗೇನೂ ಹೇಳಲ್ಲ. ಬಹುಶಃ ನಿನ್ನ ಗುಂಡಿಯನ್ನು ನೀನೇ ತೋಡ್ಕೊಳ್ತಾ ಇದೀಯ. ಸುಖ 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 ಅಂತ ನೀನು ಇಡೀ ಬದುಕನ್ನು ನರಕ ಮಾಡ್ಕೊಳ್ತಾ ಇದೀಯ. ಬಹುಶಃ ಈ ಕಥೆಯನ್ನು ನೀನು ಮುಂಚೆನೇ ಹೇಳಿಬಿಟ್ಟಿದ್ರೆ ನಿನಗೆ ಹೇಳೋ ರೀತಿಯೇ ಬೇರೆ ಇರ್ತಿತ್ತು. ನಾನಂದುಕೊಂಡೆ ಇಡೀ ಜನರೆಲ್ಲ ಸೇರಿ ನಿನಗೆ ಮೋಸ ಮಾಡಿದ್ದಾರೆ ಅಂತ. ಇಲ್ಲ, ಒಂದು ಹಂತಕ್ಕೆ ಜನ ಆಚೆಗಿನ ಜನ 16 ವರ್ಷಕ್ಕೆ ಮದುವೆ ಮಾಡಿದ್ದು ಅನ್ನೋದು ಒಂದು ಬಿಟ್ಟರೆ ಬೇರೆಲ್ಲವೂ ಚೆನ್ನಾಗಿತ್ತು. ಬಟ್ ನೀನು ಈಗ 25-26 ವಯಸ್ಸಿಗೆ ಈ ಮಟ್ಟಿಗೆ ಯೋಚನೆ ಮಾಡ್ತಾ ಇದೆಯೇನೋ. 30-40 ಆಗಿಬಿಟ್ಟಿದ್ರೆ ನಿನ್ನನ್ನು ಹಿಡಿಯೋಕೆ ಆಗ್ತಿರಲಿಲ್ಲ. ಹಾಗಾದರೆ ಯಾಕಂದರೆ 40-35 ವಯಸ್ಸಿಗೂ ಮಕ್ಕಳಾಗಿ ನೈತಿಕವಾಗಿ ಜೀವನ ಮಾಡಿಸೋ ಹೆಣ್ಮಕ್ಳು ಇವತ್ತು ಇದ್ದಾರಮ್ಮ. ಈ ಗಂಡ ನನಗೆ ಸುಖ ಕೊಡಲಿಲ್ಲ ಅಂತ ಇನ್ನೊಬ್ಬನ ಹುಡುಕೊಂಡು ಹೋದರೆ ಅದು ಯಾವುದು ಅಂಥದ್ದೊಂದು ಸಂಸ್ಕೃತಿ ಯಾಕೆ ಬೇಕಮ್ಮ? ನಿನ್ನ ಮುಂದೆ ನಿನ್ನ ಮಕ್ಕಳು ಅಥವಾ ನಿನ್ನ ಗಂಡನೂ ಕೂಡ ಇವತ್ತು ಯಾವುದೋ ಹೆಣ್ಣಿನ ಹಿಂದೆ ಓ ನನ್ನ ಹೆಂಡತಿಗೆ ಥೈರಾಯ್ಡ್ ಇದೆ ಅವಳು ಸರಿ ಇಲ್ಲ ಅಂದ್ಕೊಂಡು ಅವನು ಬೇರೆಯವ್ರ ಹಿಂದೆ ಹೋದರೆ ನಿನಗೆ ತಡ್ಕೊಳೋಕ್ಕಾಗುತ್ತಾ? ಇವತ್ತು ನಿನ್ನ ಗಂಡನಿಗೆ ಗೊತ್ತಿಲ್ಲ ಅನ್ನೋದು ಒಂದು ಬಿಟ್ಟರೆ ನಿನಗೊಂದು ಮನಸ್ಸಾಕ್ಷಿ ಅಂತ ಇದೆ, ಹೌದಲ್ವಾ? ಹೌದು ತಾನೇ? ಬಹುಶಃ ನಿನ್ನ ಗಂಡಂಗೆ ಗೊತ್ತಿಲ್ಲದಂಗೆ ಜಗತ್ತಿಗೆ ಗೊತ್ತಿಲ್ಲದಂಗೆ ನೀನು ಸವರ ಮಾಡ್ಬೋದು. ಬಟ್ ನಿನಗೊಂದು ಮನಸ್ಸು ಅಂತ ಇದೆ. ಬಟ್ ಒಂದೇ ಮಾತಲ್ಲಿ ಹೇಳ್ತೀನಿ, ನೀನು ಮಾಡ್ತಿರೋದು ಬಹಳ ದೊಡ್ಡ ತಪ್ಪು. ಆ್ಯಂಡ್ ಇವತ್ತಾದರೂ ಇದನ್ನು ಬಿಟ್ಟು ಸರಿಯಾದ ಮಾರ್ಗದಲ್ಲಿ ಬದುಕು. ಆ್ಯಂಡ್ ನೀನು ಸರಿಯಮ್ಮ, ಆಯಿತು, ನಿನಗೆ ಇಷ್ಟ ಬಂದಂಗೆ ಮಾಡ್ಕೊ. ಬಟ್ ನಾನು ಹೇಳ್ತೀನಲ್ಲ, ಈ ರೀತಿ ನಿರ್ಧಾರವನ್ನು ತೆಗೆದುಕೊಳ್ಳೋ ಯಾವ ಹೆಣ್ಣು ಮಕ್ಕಳು ಕೂಡ ಈ ಸಮಾಜಕ್ಕೆ ಮಾದರಿ ಆಗೋದಿಲ್ಲ. ಆ್ಯಂಡ್ ಅವ್ರ ಬದುಕು ಚೆನ್ನಾಗಿರೋಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಇವತ್ತು ನಿನಗೆ ಗೊತ್ತಿಲ್ಲದಂಗೆ ನಿನಗೆ ಬೇಕಾದ ಸುಖವನ್ನು ನೀನು ಕೆಟ್ಟ ಕೆಟ್ಟ ದಾರಿಯಲ್ಲಿ ಪಡ್ಕೊಳ್ತಾ ಹೋದ್ರಿ. ನನ್ನ ಮಾವ ಅವನಿಗೆ ಅವನ ಮದುವೆ ಇಷ್ಟ ಇಲ್ಲ, ನನಗೂ ಬೇಕಿತ್ತು ಅವನಿಗೂ ಬೇಕಿತ್ತು. ಅರೇ ಯಪ್ಪ, ಇಂಥ ಹೊಲಸು ಜೀವನ ಇದು. ಒಳ್ಳೆಯದಾಗಲಿ ತಾಯಿ. ಒಂದು ಏನಮ್ಮ ನಿನ್ನ ಕಷ್ಟ? ಅರೇ ಬಿಡಮ್ಮ ಅದನ್ನ. ಅದು ನಮ್ಗೆ ಬೇಕಂತ ಬಯಸೋ ತಪ್ಪನ್ನ. ಏನ್ ತಪ್ಪು? ಗಂಡನ ಪ್ರೀತಿ ಬೇಕಂತ ಬಯಸೋ. ನೀನು ಗಂಡನನ್ನ ಪ್ರೀತಿ ಕೊಡ್ಲಿಲ್ಲ ಅಂದ್ರೆ ಆತನನ್ನ ಬಿಟ್ಟು ಯಾರೋ ಯೋಗ್ಯವಾಗಿರೋರನ್ನ ಮದುವೆಯಾಗಿ ನೈತಿಕ ದಾರಿಯಲ್ಲಿ ಹೋಗು. ಅದನ್ನ ಬಿಟ್ಟು ಇಲ್ಲೊಬ್ಬನ್ನ ತಾಳಿ ಕಟ್ಟೋದು, ಇನ್ನೊಬ್ಬನ ಜೊತೆ ಇಟ್ಕೊಳ್ಳೋದು, ಇದು ನಿನಗೆ ಸರಿ ಅನ್ಸುತ್ತ? ಇದು ನಂಗೆ ಸರಿ ಅನ್ಸಿಲ್ಲಣ್ಣ. ಮತ್ತೆ ಯಾಕೆ ಇದು, ಮತ್ತೆ ಯಾಕೆ ಈ ವಾದ? ನೀನು ಬಯಸೋದು ತಪ್ಪಲ್ಲ, ಬಟ್ ಕಂಡವರನ್ನು ಬಯಸೋದು ತಪ್ಪು, ಹೌದಲ್ವಾ? ನಿನಗೆ ನಿನ್ನ ಜೀವನದಲ್ಲಿ ಇವರು ಯಾರು ನನಗೆ ಆಗೋದೇ ಇಲ್ಲ ಅನ್ನೋದರ ಬಿಟ್ಟು ಹೋಗು, ಬೇರೆ ಬದುಕನ್ನು ಬದುಕು. ಧರ್ಮವಾಗಿ ಸಾವಿರ ದಾರಿ ಇದ್ದಾವೆ, ಒಳ್ಳೆ ರೀತಿಯಲ್ಲಿ ಬದುಕು. ಅಲ್ಲಿ ನಿನಗೆ ಬೇಕಾದ ಸಂತೋಷವನ್ನು ಪಡ್ಕೊ. ಯಾರ ಜೀವನಕ್ಕೂ ಹೊರೆ ಆಗಬೇಡ. ಇಲ್ಲಿ ಒಂದು ಮನೆಯಲ್ಲಿ ಸೊಸೆ ಅಂತ ಇರೋದು, ಅಲ್ಲಿ ಇನ್ನೊಬ್ಬನ ಹತ್ರ ಇರೋದು, ಇದೆಂಥ ಜೀವನ ನಮ್ಮ ಇದು? ಬೇಡವಾ? ಎಲ್ಲರನ್ನು ಬಿಟ್ಟು ಹೋಗು, ಸ್ವತಂತ್ರವಾಗಿ ಬದುಕು. ಜಗತ್ತು ವಿಶಾಲವಾಗಿದೆ. ಅದನ್ನು ಬಿಟ್ಟು ಇಲ್ಲಿ ಒಂದು ಮನೆ ಅಂತ ಸೊಸೆ ಅಂತ ದೀಪ ಹಚ್ಚೋದು, ಅಲ್ಲಿ ಇನ್ನೊಬ್ಬನ ಹತ್ರ ಬದುಕೋದು, ಎಂಥ ಜೀವನ ಇದು? ಮನುಷ್ಯ ಈ ರೀತಿ ಏನು ಕಾಮುಕತೆಯಿಂದ ಪ್ರಾಣಿ ಥರ ಬದುಕಿದ್ರೆ ಇವತ್ತು ನಾವು ನೀವು ಯಾರೂ ಇರ್ತಿರ್ಲಿಲ್ಲ. ನಮ್ಮ ಹಿರಿಯರೆಲ್ಲ ಹಿಂಗೆ ಮಾಡಿಬಿಟ್ಟಿದ್ರೆ ನಿನಗೆ ನೀನು ಬದುಕಲ್ಲಿ ನಿನಗೆ ಬೇಕಾದ ಸುಖವನ್ನು ಕಂಡುಕೊಳ್ಳಿಕ್ಕೋಸ್ಕರ ಏನೇನು ಮಾರ್ಗ ಹಿಡಿದು ಬಿಟ್ಟಿದ್ದೀಯಾ? ನಾನು ನಿನ್ನ ಬೈಯೋದು ಅಥವಾ ನಿನ್ನನ್ನೇನು ಅನ್ನೋದು ನನಗದು ಯಾವುದೂ ಬೇಕಿಲ್ಲ ತಾಯಿ. ನಿನ್ನ ಒಳ್ಳೆಯದಕ್ಕೆ ಹೇಳ್ತಾ ಇದ್ದೀನಿ. ಇವಾಗಲೂ ಒಬ್ಬ ಅಣ್ಣನಾಗಿ ಪ್ರೀತಿಯಿಂದ ಹೇಳ್ತೀನಿ. ನಿನ್ನ ಬೈದಕ್ಕೂ ಹೊಗಳಿದಕ್ಕೂ ಎಲ್ಲದಕ್ಕೂ ನಾನು ಪ್ರೀತಿಯಿಂದಲೇ ಹೇಳ್ತೀನಿ. ನನ್ನ ಶಿಕ್ಷೆಯ ಉದ್ದೇಶ ನಿನ್ನ ಶಿಕ್ಷಣ ಅಷ್ಟೇ. ನಿನಗೇನು ಬೈದು ನೀನು ನಂಬಿ ಬಂದಿದ್ದೀಯ, ಇವತ್ತಲ್ಲ ನಾಳೆ ಬಂದರೂ ಕೂಡ ನಿನ್ನ ದಾರಿಯನ್ನು ಒಳ್ಳೆಯದನ್ನು ನೀನೇ ಹೇಳಿದೆ. ನಾನು ಇವತ್ತಿಗೂ ಗಂಡನನ್ನು ಚೆನ್ನಾಗಿ ನೋಡ್ಕೊಳ್ತೀನಿ ಸರ್, ಅವ್ರು ಏನೇ ನನಗೆ ಮೋಸ ಮಾಡಿದ್ರು ಅಥವಾ ಸರಿಯಾಗಿ ಗಮನಿಸ್ತಾ ಇದ್ರು ನಾನು ಚೆನ್ನಾಗಿ, ಅದಕ್ಕೆ ನಾನೇ ಹೇಳಿದೆ ಬೇಷಂದೆ ಅಥವಾ 16 ವರ್ಷಕ್ಕೆ ನೋವು ನೋಡಿರೋ ಹೆಣ್ಣು ನೀನು ಚೆನ್ನಾಗಿರಬೇಕಮ್ಮ ಅಂತ ಹೇಳಿದೆ. ನಿನ್ನ ಒಳ್ಳೆಯದನ್ನು ಹೊಗಳೋದು ಗೊತ್ತು, ನಿನ್ನ ತಪ್ಪನ್ನು ಸಹಿಸಿಕೊಂಡು ಸರಿ ಬಿಡಮ್ಮ ಅಂತ ಹೇಳಲಿಕ್ಕೆ ನಾನು ಇಲ್ಲಿ ಕೂತಿಲ್ಲ. ಯಾವುದನ್ನು ಯಾಗಿ ಹೇಳಿದ್ರೆ ನಿನ್ನ ತಲೆಗೆ ಹೋಗುತ್ತೆ ಅಂತ ನನಗೆ ಗೊತ್ತು. ಹಾಗಾಗಿ ಇವತ್ತೇ ಅದನ್ನು ನನ್ನ ಕೈಯಲ್ಲಿ ಬಿಟ್ಟಿರೋಕ್ಕಾಗಲ್ಲ ಅದು ಇದು ಅಂತ ಹೇಳಿದೇನೆ. ನೆನಪು ಮಾಡ್ಕೋ, ಇದು ನೀವೆಷ್ಟು ದಿನ ತುಂಬ ದಿನ ಸತ್ಯವನ್ನು ಒಳಗಡೆ ಮುಚ್ಚಿಡ್ಲಿಕ್ಕೆ ಆಗುವುದಿಲ್ಲ. ಒಬ್ಬ ಗಂಡನಾದವನು ನನ್ನ ಹೆಂಡತಿ ಬೇರೆಯವನೊಂದಿಗೆ ಮಲಗುತ್ತಾಳೆ ಎಂದಾಗ ಯಾವನು ಸಹಿಸ್ಕೊಳ್ಳಲ್ಲ. ಆ್ಯಂಡ್ ಯಾರು ಏನು ಮಾಡಲಿಕ್ಕೂ ಸಿದ್ಧರಿರ್ತಾರೆ. ಅವತ್ತು ಅಂಥ ರಕ್ತಪಾತವನ್ನು ತಪ್ಪಿಸ್ಬೇಕು ಅನ್ನೋದಾದರೆ ಇವತ್ತು ನಿನ್ನ ಜೀವನವನ್ನು ಅಟ್ಲೀಸ್ಟ್ ಚೆನ್ನಾಗಿ ನೋಡ್ಕೋ.
ಎಂತ ಭಿಕ್ಷುಕನಾದರೂ ಕೂಡ ತನ್ನ ಹೆಂಡತಿನ ಇನ್ನೊಬ್ಬರಿಗೆ ಮಾರ್ಕೊಳ್ಳಿಕ್ಕೆ ಇಷ್ಟಪಡಲ್ಲಮ್ಮ, ಅರ್ಥ ಆಯ್ತಾ? ಅಣ್ಣ, ನಮ್ಮ ಹಸ್ಬೆಂಡಿಗೆ ನಾ ಇದೊಂದು ಹೇಳ್ತಿದ್ದಣ್ಣ ಪದೇ ಪದೇ, ನೀವು ಹಿಂಗ ಮಾಡಿದ್ರೆ ನಾ ಬೇರೆದವ್ರ ಜೊತೆ ಹೋಗ್ಬೇಕಾಕಿತ್ತು ಅಂತಂದ. ಅವ್ರು ಅದಕ್ಕೂ ತಲೆ ಕೆಡಿಸ್ಕೊಂಡಿಲ್ಲ ಅಣ್ಣ, ಸುಮ್ಮನೆ ಇರ್ತಾರಣ್ಣ. ನಿನ್ನ ಪ್ರಾಬ್ಲಮ್ ಏನು ಗೊತ್ತಾ, ನೀನು ಎಲ್ಲದಕ್ಕೂ ಆಲ್ರೆಡಿ ತಯಾರಾಗಿ ಬಂದುಬಿಟ್ಟಿದೀಯ. ಒಳ್ಳೆಯದಾಗಲಿ, ನನಗನ್ಸುತ್ತೆ ನನ್ನ ಮಾರ್ಗದರ್ಶನ ನಿನಗೆ ಅವಶ್ಯಕತೆ ಇಲ್ಲ. ನೀನು ಆಲ್ರೆಡಿ ನನ್ನದೇ ಸರಿ ಎಂದುಕೊಂಡಿರೋ ಹೆಣ್ಣು. ನಿನ್ನ ಇಚ್ಛೆಯಂತೆ ಆಗಲಿ, ಆದರೆ ನನ್ನ ಹಾರೈಕೆ ನಿನಗೆ ಭಗವಂತ ಒಳ್ಳೆ ಬುದ್ಧಿ ಕೊಡಲಿ. ಯಾವ ಸಂಸಾರವನ್ನು ಭಗವಂತ ನಿನಗೆ ಕೊಟ್ಟಿದ್ದಾನೋ ಉಳಿಸ್ಕೊಂಡ್ರೋ ಇನ್ನೂ ಕಾಲ ಮಿಂಚಿಲ್ಲ. ನನಗನ್ಸುತ್ತೆ ಇನ್ನೂ ಕಾಲ ಮಿಂಚಿಲ್ಲ. ಯಾವ ಅನೈತಿಕ ಸಂಬಂಧ ಸುಖಕ್ಕೋಸ್ಕರ ಬಯಸಿ ಹೋಗಿದ್ದೀಯೋ ಅದನ್ನು ಬಿಟ್ಟು ಇರೋದನ್ನು ಉಳಿಸ್ಕೊ. ನೀನು ಯಾವ ಸುಖವನ್ನು ಕೇಳ್ತಾ ಇದೆಯೋ ಸಿಕ್ಕಿದ್ರೆ ಇಲ್ಲೇ ಪಡ್ಕೊ, ಇಲ್ಲಾಂದರೆ ಆ ಸುಖ ನಿನಗೆ ಬೇಕಾಗಿಲ್ಲ, ಬೇಕಾಗಿರೋದು ನೆಮ್ಮದಿ. ಆ್ಯಂಡ್ ಇವತ್ತು ಯಾವ ಸುಖ ಪಡ್ಕೊಂಡ್ರೂ ತಾನೇ ಮನಸ್ಸಲ್ಲಿ ನೆಮ್ಮದಿ ಇಲ್ಲ ಅಂದರೆ ಯಾವ ಸುಖ ತಾಂಡಿ ಏನು ಮಾಡ್ತೀಯ? ಆ್ಯಂಡ್ ಇದು ಯಾವತ್ತು ಯಾರಿಗೆ ಗೊತ್ತಾಗಿ ಏನಾಗುತ್ತೋ ಅನ್ನೋ ಭಯದಲ್ಲೇ ನೀನು ಬದುಕ್ತೀಯ. ಇನ್ಮೇಲೆ ಇದು ಒಂದು ಶಾಪವೇ ಆಗಲಿ ನಿನಗೆ. ಆ್ಯಂಡ್ ಈ ಮೂಲಕ ಹೇಳ್ತೀನಿ, ನಿನ್ನ ರೀತಿ ಯಾವ ಹೆಣ್ಣು ಬದುಕಬಾರದು. ಯಾವ ಹೆಣ್ಣು ತನ್ನ ಗಂಡನ ನಂಬಿಕೆಗೆ ಮೋಸ ಮಾಡಿ ಇಂತಹ ಬದುಕನ್ನು ಯಾರೂ ಬದುಕಬಾರದು. ನೀನು ಅದಕ್ಕೆ ಮಾದರಿ ಆಗಬಾರ್ದು ಅನ್ನೋದಕ್ಕೆ ನಾನು ಇದನ್ನೇ ಹೇಳ್ತಾ ಇದ್ದೀನಿ. ಈ ಸಮಾಜಕ್ಕೆ, ಈ ದೇಶಕ್ಕೆ ಅಥವಾ ಈ ನಾಗರಿಕತೆಗೆ ನೀನೇನು ಕೊಡುಗೆ ಕೊಡಬೇಕಾಗಿಲ್ಲ. ಅಟ್ಲೀಸ್ಟ್ ನಿನ್ನ ಬದುಕನ್ನು, ಹೌದು ಸುಖ ಶಾಂತಿ ನೆಮ್ಮದಿ ಮನುಷ್ಯನಿಗೆ ಬೇಕು, ಸುಖವೂ ಬೇಕು ನೆಮ್ಮದಿಯೂ ಬೇಕು, ಆದರೆ ಎಲ್ಲ ಸುಖಗಳ ಮೂಲ ನೆಮ್ಮದಿ ಮಾತ್ರ. ನನಗೇನನ್ನು ಬಯಸ್ತಾ ಇದ್ದೀನಿ ಅಂದರೆ ಅದರ ಮೂಲ ತಳಹದಿ ನೆಮ್ಮದಿನೇ ಹೌದಲ್ವಾ? ಈಗ ನೀನು ಸುಖ ಬಯಸ್ತಾ ಇದೀಯ ಅಥವಾ ಇನ್ನೇನು ಪ್ರೀತಿ ಬಯಸ್ತಾ ಇದೀಯ, ಇನ್ನೇನು ಬಯಸ್ತಾ ಇದೀಯ ಅಂದರೆ ಅದರ ಮೂಲಕ ಉದ್ದೇಶನೇ ನೆಮ್ಮದಿ. ಆದರೆ ನೀನು ಯಾವುದನ್ನು ಇವತ್ತು ಬಯಸಿ ಹೋಗ್ತಾ ಇದೆಯೋ ಅದು ನಿನ್ನ ನೆಮ್ಮದಿ ಕಿತ್ಕೊಳ್ಳೋದೇ ಹೊರತು ನಿನಗೆ ನಿನಗೆ ಶುರುವಿನಲ್ಲಿ ಅದು ಸುಖ ಕೊಟ್ಟಂತೆ ಅಥವಾ ಸಂತೋಷದಂತೆ ಕಂಡರೂ ಕೂಡ ಅದು ನಿನ್ನ ನೆಮ್ಮದಿಯನ್ನು ಬುಡ ಸಮೇತ ಕೀತ್ ಹಾಕ್ಲಿಕ್ಕೆ ತಯಾರಾಗ್ತಾ ಇದೆ. ನಿನಗೆ ನೆನಪಿರಲಿ, ಒಂದೇ ಮಾತಲ್ಲಿ ಹೇಳ್ತೀನಿ, ದಯವಿಟ್ಟು ಆ ಸಂಬಂಧವನ್ನು ಬಿಡು. ಆ್ಯಂಡ್ ಈ ಸಂಬಂಧದ ವಿಚಾರಕ್ಕೆ ಬಂದರೆ ಗಂಡ ಹೆಂಡತಿ ಚೆನ್ನಾಗಿದ್ದೀರಾ, ಒಬ್ರನ್ನೊಬ್ಬರು ಬಿಟ್ಟಿಡಲಾರ್ದಷ್ಟಿದ್ದೀರಾ, ಬೇರೆ ಬೇರೆ ವಿಚಾರಗಳಲ್ಲಿ ಅಷ್ಟೇನೂ ಸರಿಯಾಗಿಲ್ಲ ಅನ್ನೋದು ಒಂದು ಬಿಟ್ಟರೆ ಮನಸ್ಸಲ್ಲಿ ಮನೆಯಲ್ಲಿ ನೆಮ್ಮದಿಗೆ ಏನು ಕೊರತೆ ಇಲ್ಲ. ಬಟ್ ನೀನು ಸುಖವನ್ನೇ ಮುಖ್ಯವಾಗಿ ಇಟ್ಕೊಳ್ತೀಯ ಅನ್ನೋದಾದರೆ ಅದು ಬದುಕಲ್ಲ. ಪುತ್ರಭಾಗ್ಯ ಸಿಗಬೇಕಾ ಸಿಗಬಾರ್ದ ಅದು ಭಗವಂತನಿಗೆ ಬಿಟ್ಟಿದ್ದು. ಎಲ್ಲದಕ್ಕೂ ಒಂದು ಕಾರಣ ಇರುತ್ತೆ. ಬಟ್ ನೀನು ವಿಧಿಯ ನಿಯಮಕ್ಕೆ ಅಡ್ಡ ಬರ್ತೀನಿ, ನಾನು ಬೇರೆಯವ್ರ ಜೊತೆ ಹೋಗ್ತೀನಿ, ಅಲ್ಲಿ ಹೋಗ್ತೀನಿ, ಇಲ್ಲಿ ಹೋಗ್ತೀನಿ, ಅವರು ಕರ್ಕೊಂಡು ಹೋಗಂಗಿಲ್ಲ ಅಣ್ಣ, ಇಷ್ಟ ಅಣ್ಣ, ಅವರು ಬಂದಾಗ ಸ್ವಲ್ಪ ಯೂಸ್ ಮಾಡ್ಕೋತಾರಣ್ಣ, ಹೋದಾಗ ಮುಗಿತ. ತಾಯಿ ಬೇಡ ತಾಯಿ, ನಿನ್ನ ಈ ಬಾಯಲ್ಲ ಮಾತು ಕೇಳಲಿಕ್ಕೆ ನನಗಾಗ್ತಾ ಇಲ್ಲ. ನೀನು ಮೊದಲಿಂದಲೂ ಬರೀ ಅದೊಂದು ವಿಚಾರವನ್ನೇ ಒತ್ತಿ ಒತ್ತಿ ಹೇಳಿ ನಿನಗೆ ಏನು ಬೇಕು ಅಂತ ನೀನು ಪದೇ ಪದೇ ಅದನ್ನೇ ಹೇಳ್ತಾ ಇದೀಯಾ. ಓಕೆ, ನಿನ್ನ ಇಚ್ಛೆಯಂತೆ ಆಗಲಿ. ನೀನು ಜಗತ್ತಿಗೆ ಅಥವಾ ನಿನ್ನವರಿಗೆ ನೀನೇನು ಮೋಸ ಮಾಡಿದೆಯೋ ಮುಂದೆ ಆ ಮೋಸಗಳೇ ನಿನಗೆ ಉಲ್ಟ ಆಗ್ತವೆ, ಅದನ್ನು ನೀನು ಅನುಭವಿಸಿ ಅನುಭವಿಸ್ತೀಯ. ಒಳ್ಳೆಯದಾಗಲಮ್ಮ, ನಿನ್ನ ಜೀವನ ಚೆನ್ನಾಗಿರಲಿ. ಆದರೆ ನಿನ್ನ ಕರ್ಮ ಸಿದ್ಧಾಂತ ನಾನು ಅದನ್ನು ತಪ್ಪಿಸ್ಲಿಕ್ಕೆ ಆಗೋದಿಲ್ಲ. ನಾನು ಒಂದು ಭಾಷೆ ಕೊಡಬಲ್ಲೆ, ಈ ಕ್ಷಣವು ಇವತ್ತೂ ಕೂಡ ಕಾಲ ಇದೆ. ನೀನು ಇದನ್ನು ಆ ಸಂಬಂಧವನ್ನು ಬಿಟ್ಟು ದೇವ್ರ ಮುಂದೆ ಹೋಗಿ, ದೇವ್ರ ಮನೆಗೆ ಹೋಗಿ, ಭಗವಂತ ನಾನು ಇಷ್ಟು ದಿನ ತಪ್ಪು ಮಾಡಿದೆ, ಇನ್ಮೇಲಾದರೂ ಯಾವ ಸುಖ ಶಾಂತಿ ಅಥವಾ ಯಾವ ಮೋಹ ಕಾಮನೆಗಳು ಅದು ಯಾವುದು ಬರಬೇಕಾ ಬರಲಿ, ಅದು ನನ್ನ ಗಂಡನಿಂದ ಬರಲಿ, ನನ್ನ ಗಂಡ ಕೊಡ್ತಾ ಇಲ್ಲ ಅಂತ ಇನ್ನೊಬ್ಬನ ಹತ್ರ ಹೋಗಿ ತಪ್ಪು ಮಾಡಿಬಿಟ್ಟೆ, ಇದನ್ನು ನಿನ್ನ ಹೊಟ್ಟೆಗೆ ಹಾಕು, ನನ್ನ ಕ್ಷಮಿಸು ಅಂತ ಹೇಳಿ ಒಂದು ಪವಿತ್ರವಾದ ಬದುಕನ್ನಾದರೂ ಶುರು ಮಾಡು, ನಿನಗೆ ಒಳ್ಳೆಯದಾಗುತ್ತೆ. ಆದರೆ ನಾನೇ ಹೇಳ್ತೀನಿ, ಇದನ್ನು ನಾಳೆ ಬೆಳಿಗ್ಗೆಯಿಂದನೂ ನೀನು ಮುಂದುವರಿಸಿದ್ರು ಕೂಡ ನಾನೇ ನನ್ನ ಹಾರೈಕೆ ಕೂಡ ಅದೇ ನಿನಗೆ ದೊಡ್ಡ ಶಾಪ ಆಗಲಿ, ಒಳ್ಳೆಯದಾಗಲಿ. ಈಕೆ ನನ್ನ ತಂಗಿಯಂತೆ ಕಂಡರೂ ಕೂಡ ನಾನೇ ನೇರವಾಗಿ ಹೇಳ್ತೀನಿ, ಈಕೆಯ ಥರ ಬದುಕನ್ನು ಯಾರೂ ಬದುಕಬೇಡಿ. ತಮ್ಮ ಆಸೆಗಳನ್ನು ಈಡೇರಿಸಿಕೊಳ್ಳೋದಕ್ಕೆ ಒಂದು ದಾರಿ, ಒಂದು ನೈತಿಕವಾದ ದಾರಿಯಿಂದ ಇರುತ್ತೆ. ನನಗೊಂದು ಸರ್ಕಾರಿ ಕೆಲಸ ಬೇಕು ಅಂತ ಅಂದುಕೊಂಡು ಭ್ರಷ್ಟಾಚಾರ ಮಾಡಿ ಅಥವಾ ಒಳಗಡೆ ಹಣ ಕೊಟ್ಟು ಸರ್ ಕೆಲಸಕ್ಕೆ ಸೇರಿ
ಸೇರೋದು ಇಷ್ಟು ತಪ್ಪು. ನನಗೊಂದು ಮಗು ಬೇಕು ಅಂದುಕೊಂಡು ತಪ್ಪು ಮಾರ್ಗ ಹಿಡ್ಕೊಂಡು ಇನ್ನೊಬ್ಬನ ಹತ್ರ ಮಲ್ಕೊಂಡು ಜೀವನ ಮಾಡೋದು ಅಷ್ಟೇ ತಪ್ಪು. ಈ ಹೆಣ್ಣು ಮೊದಲಿನಿಂದ ಕೊನೆಯವರೆಗೂ ಕೂಡ ನನಗೆ ಸುಖ ಬೇಕು, ಸುಖ ಬೇಕು, ಸುಖ ಬೇಕು. ಹೌದು, ಮನುಷ್ಯನ ಬದುಕಲ್ಲಿ ಕಾಮನೆಗಳು ಮುಖ್ಯ ಆಗ್ತವೆ ನಿಜ. ಆದರೆ ತನ್ನ ನೆಮ್ಮದಿ, ತನ್ನ ಬದುಕು, ತನ್ನ ನೈತಿಕತೆ, ತನ್ನ ಮೌಲ್ಯ, ತನ್ನ ಬದುಕು ಇವೆಲ್ಲವನ್ನು ಮೀರಿ ಸುಖವೇ ಮುಖ್ಯವಾದ. ಅದು ಯಾವ ಸುಖ ಇವರು ಕೇಳ್ತಾ ಇರೋದು? ಜ್ಞಾನವೂ ಒಂದು ಸುಖವೇ, ದಾನವೂ ಒಂದು ಸುಖವೇ, ಮೌನವೂ ಒಂದು ಸುಖವೇ. ಆದರೆ ಇವರು ಕೇಳ್ತಾ ಇರೋ ಸುಖ ಬೇರೆ. ಅದು ಯಾವನಿಂದ ಬಂದರೂ ಸರಿಯೇ ನನಗೆ ಬೇಕು ಅನ್ನೋ ಭಾವನೆ ಬಂದಾಗ ಮನುಷ್ಯ ಪ್ರಾಣಿ ಆಗ್ತಾನೆ, ಅವನು ಮನುಷ್ಯನ ಉಳ್ಕೊಳ್ಳೋದಿಲ್ಲ. ಏನು ಹೇಳಬೇಕಿಂತವ್ರಿಗೆ ನೋಡಮ್ಮ, ನಾನು ಸೋತಿರೋರನ್ನು ಗೆಲ್ಸೋದಕ್ಕೋಸ್ಕರ ನಿಲ್ಕೋತಿದ್ದೀನಿ. ನನ್ನ ಬದುಕನ್ನು, ನನ್ನ ಜ್ಞಾನವನ್ನು ಅವ್ರಿಗೋಸ್ಕರ ಮೀಸಲಿಟ್ಟಿದ್ದೀನಿ. ನಿನ್ನ ತಪ್ಪನ್ನು ನಾನು ಒತ್ತಿ ಹೇಳಿದ್ದ ಕಾರಣ ಇಷ್ಟೇ. ನಿನ್ನ ರೀತಿಯಲ್ಲಿ ಯೋಚನೆ ಮಾಡೋ ಬೇರೆ ಹೆಣ್ಮಕ್ಕಳು ಆ ದಾರಿಯನ್ನು ಇವತ್ತೇ ಬಿಡಲಿ, ಮತ್ತು ನೀನು ಕೂಡ ಇವತ್ತೇ ಬಿಡಲಿ ಅನ್ನೋ ಕಾರಣಕ್ಕೆ ಹೊರತು ನಾನು ಶಾಪ ಹಾಕದೆ ಅಂತ ನಿನಗಾಗುತ್ತೆ ಅಥವಾ ನಿನ್ನ ಈ ಎಲ್ಲ ಕೆಟ್ಟ ಕೆಲಸವನ್ನು ನೋಡಿಯೂ ಕೂಡ ನಿನಗೆ ಒಳ್ಳೆಯದಾಗಲಿ ಅಂತ ಹಾರೈಸಿದ್ರೆ ಮಾತ್ರ ನಿನಗೆ ಒಳ್ಳೆಯದಾಗುತ್ತೆ ಅಂತ ಅಲ್ಲ. ನೀನೇನು ಮಾಡಿದ್ದೀಯೋ ಅದು ನೀನು ಅನುಭವಿಸ್ಲೇಬೇಕು. ಇಲ್ಲ ಸರ್, ಇದೆಲ್ಲವನ್ನು ಇವತ್ತೇ ಬಿಡ್ತೀನಿ, ಗಂಡನ ಜೊತೆ ಚೆನ್ನಾಗಿರ್ತೀನಿ, ಸುಖ, ನೆಮ್ಮದಿ, ಶಾಂತಿ ಇವೆಲ್ಲವೂ ಕೂಡ ಪರಸ್ಪರ ಒಟ್ಟಿಗೆ ಇರೋದರಿಂದ ಆಗುತ್ತೆ ಹೊರತು ಅವನೇನು ನನ್ನನ್ನು ಒಂಚೂರು ಯಾವುದೋ ವಿಚಾರದಲ್ಲಿ ನಿರ್ಲಕ್ಷ್ಯ ಮಾಡ್ದ ಅಂತ ನಾವು ಎಲ್ಲವನ್ನು ಬದಿಗೊತ್ತಿ ಇನ್ನೊಬ್ಬನ ಹುಡುಕೊಳ್ಳಿಕ್ಕೆ ಹೋದರೆ ಅದು ಒಳ್ಳೆಯದಲ್ಲ. ನನಗೆ ತಂಗಿಯಾಗಿ ನಿನ್ನ ಮೇಲೆ ಬಹಳ ಪ್ರೀತಿ ಇದೆ ತಾಯಿ. ನಾನು ಹೋರಾಡ್ತಿರೋದು ರೋಗದ ವಿರುದ್ಧ, ರೋಗಿಯ ವಿರುದ್ಧ ಅಲ್ಲ. ಹಾಗಾಗಿ ನಾನು ನಿನ್ನನ್ನು ಒಂದು ಹೆಣ್ಣಾಗಿ ಬಹಳ ಪ್ರೀತಿಯಿಂದ ಗೌರವಿಸ್ತೀನಿ. ಆದರೆ ನಿನ್ನ ವರ್ತನೆ, ನಿನ್ನ ಆಯ್ಕೆ ಮಾಡಿಕೊಂಡಿರೋ ದಾರಿ ಇದೆಯಲ್ಲ, ಅದು ಒಳ್ಳೆಯದಲ್ಲ. ಒಳ್ಳೆಯದಾಗ್ಲಮ್ಮ, ಇನ್ಮೇಲಾದರೂ ಚೆನ್ನಾಗಿ ಬದುಕು. ಗಂಡ, ನಿನ್ನ ಕುಟುಂಬ ಅದೇ ಸರ್ವಸ್ವ. ಕಡೆಗೆ ಈ ಮಧ್ಯ ಬಂದವರೆಲ್ಲ ಅನುಭವಿಸಿ ಅಥವಾ ಬಳಸ್ಕೊಂಡು ಬಿಸಾಡಿ ಹೊಂಟೋಗ್ತಾರೆ. ಕಡೆಗೆ ನೀನು ಬರಬೇಕಾಗಿರೋದು ನಿನ್ನ ಮನೆಗೆ ಮಾತ್ರ. ಆ ಮನೆಯನ್ನೇ ನೀನು ನಿರ್ಲಕ್ಷ್ಯ ಮಾಡುವುದರಿಂದ ಏನೂ ಪಡ್ಕೊಡೋಲ್ಲ. ನನಗೆ ನಿಮ್ಮ ಮೇಲೆ ಯಾವ ಕೋಪನೂ ಇಲ್ಲ ಆ್ಯಂಡ್ ಯಾವ ಪ್ರೀತಿನೂ ಇಲ್ಲ. ನಾನು ನಿರ್ಲಿಪ್ತ ಭಾವನೆಯಿಂದಲೇ ಪ್ರತಿ ಸಾರಿ ಬದುಕನ್ನು ನೋಡ್ತೀನಿ. ನನಗೆ ಗೊತ್ತು, ಅತಿಯಾದ ಪ್ರೀತಿ ಅಥವಾ ಅತಿಯಾದ ಕೋಪ ಎರಡೂ ಒಳ್ಳೆಯದಲ್ಲ. ನಿರ್ಲಿಪ್ತತೆ ಒಳ್ಳೆಯದಾಗ್ಲಮ್ಮ, ಶುಭವಾಗಲಿ.